ಧರ್ಮ ವಿರೋಧಿ ಮಾತಾಡ್ತಕ್ಕಂಥವನು ಸಹಿತ ಚೆನ್ನಾಗಿರಲಿ, ಆದರೆ ಮಾತು ಮಾತಾಗಿರಬೇಕೇ ವಿನಃ ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಸಲುತ್ತಿರ್ತಕ್ಕಂತಹ ಗೋಮಾತೆ ಇನ್ನೊಬ್ಬರಿಗೆ ಆಹಾರವಾಗಿದೆ ಅಂದಾಗ ಅಲ್ಲೂ ಸಹಿತ ಒಂದಷ್ಟು ಕೀಳು ಧ್ವನಿಯಲ್ಲಿ ಧ್ವನಿ ಎತ್ತಿ ಮಾತಾಡುವಂಥ ರೀತಿಗೆ ಹೋಗೋದಾದರೆ ಆ ಗೋಮಾತೆಗೆ ಮಾತಾಡೋದು ಒಂದೇ, ಆತನ ಜನ್ಮ ಕೊಟ್ಟಂಥ ತಾಯಿನ ಮಾತಾಡೋದು ಒಂದೇ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಕುಂತಲಾ ಹರ್ಬಲ್ ಹೇರ್ ಟೌನ್ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, ವನಸಿರಿಯ ಮಹತ್ವ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಗುರುಜವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಇವತ್ತು ಶುಕ್ರವಾರ May 5 ಮತ್ತು May 9 ಮಂಗಳವಾರ ಯಾವ ಸ್ಥಳಗಳಿಗೆ ಯಾವ ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡ್ಲಿಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇವತ್ತು ಶುಕ್ರವಾರ ಗುರುಜಿಯವರು ಆಗಮಿಸ್ತಾ ಇರೋವಂಥದ್ದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಾಲೆತೋಪು ಗ್ರಾಮಕ್ಕೆ. ಅಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಹಾಗೆಯೇ ಈ ದಿನ ಸಂಜೆ ಸುಮಾರು 5:30 ಹೊತ್ತಿಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರಿಗೆ ತಿರು ಕಲ್ಯಾಣ ಉತ್ಸವವನ್ನು ಕೂಡ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಖಂಡಿತವಾಗಿಯೂ ಭಾಗವಹಿಸಿ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ವಾಲೆತೋಪು ಗ್ರಾಮ, ಕಸಬಾ ಹೋಬಳಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಜೊತೆಗೆ ಸ್ವಾಮಿಗೆ ತಿರು ಕಲ್ಯಾಣ ಉತ್ಸವವನ್ನು ನೆರವೇರಿಸಲಾಗ್ತಾ ಇದೆ. ಇವತ್ತು ಖಂಡಿತವಾಗಿಯೂ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು, ಜೊತೆಗೆ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೋದು. ಇದು ಇವತ್ತಿನ ಕಾರ್ಯಕ್ರಮ. ಆದರೆ ಇನ್ನು May 9 ಮಂಗಳವಾರ ಬೆಳಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಗೆ ಆಗಮಿಸ್ತಾರೆ. ಅಲ್ಲಿ ಶತಚಂಡಿಕಾ ಹೋಮ ಮತ್ತು ಯಾಗವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. 9 ಮಂಗಳವಾರ 12:30 ಹೊತ್ತಿಗೆ ಪೂರ್ಣಾಹುತಿಯನ್ನು ಗುರುಜಿಯವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸ್ತಾರೆ. ಸಂಪೂರ್ಣ ಎಂಜಿನಿಯರಿಂಗ್ ಕಾಲೇಜ್ ಆವರಣ, ಬೆಳಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ. ಸಂಪೂರ್ಣ ಎಂಜಿನಿಯರಿಂಗ್ ಕಾಲೇಜ್ ಆವರಣ, ಬೆಳಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ವಿಶೇಷ ಕಾರ್ಯಕ್ರಮ ಇದು. ಶತಚಂಡಿಕಾ ಹೋಮ ಮತ್ತು ಯಾಗ, ಲೋಕ ಕಲ್ಯಾಣಾರ್ಥವಾಗಿ ಉತ್ತಮ ಮಳೆ ಬೆಳೆಯಾಗಲಿ, ವಿದ್ಯಾರ್ಚನೆಯಾಗಲಿ ವಿದ್ಯಾರ್ಥಿಗಳಿಗೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಸಾಮೂಹಿಕ ಪ್ರಾರ್ಥನೆಯನ್ನು ನೆರವೇರಿಸಲಾಗ್ತಾ ಇದೆ. May 9 ಮಂಗಳವಾರ ಖಂಡಿತವಾಗಿಯೂ ಭಾಗವಹಿಸಿ ಶತಚಂಡಿಕಾ ಮಹಾಯಾಗ ಹೋಮದಲ್ಲಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ.
ಮನೆಯಲ್ಲಿ ನೆಲೆಸಿ ಪೂಜೆ ಪಡೆವವಳೇ, ಸಂಕ್ರಾಂತಿ ಸೂರ್ಯ ಕಿರಣದ ಸ್ನಾನಗೈವವಳೇ, ಶುಭ ಕರುಣಿ ಶಿವರಾಣಿ ಮೋಕ್ಷ ಪ್ರದಾಯಿನಿ, ನಮಗೆ ಕಾಣಿಸು ಗುರುವಕರದಲ್ಲಿ, ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನ್ನು ತೆರೆದು ನಮ್ಮನ್ನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಸಂಗಮದಿಂದ ಶಿಲೆಯ ರೂಪದಿ ಬಂದವಳೇ, ಸಂತಸ ಸಂಭ್ರಮ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡಿದ್ದಾಯಿತು. ಬನ್ನೀಗ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಗುರುಜಿಯವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣ ಅಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬನ್ನಿ. ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ, ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಶುಕ್ರವಾರ ಇವತ್ತು ಮಹಾಲಕ್ಷ್ಮಿ ವಾರ, ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಸರ್ವ ಮಂಗಳ ಮಾಂಗಲ್ಯ ಶುಭೇ ಸರ್ವಾರ್ಥ ಸಾಧಕೇಂ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನ ಗರ್ಭೇದಾಂ ನಲಸುಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾಣೀಂ ಚ ವರ್ಷದಾಂದೌತಾಂ ದಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಫಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಭಗವತಿನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಶುಕ್ರವಾರದ ಈ ಶುಭ ದಿನದಂದು ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗಚಾರ ಪ್ರಕಾರ ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿಚಾರಗಳು ಸಾಕಷ್ಟಿದೆ. ಆದರೆ ಇವತ್ತಿನ ಮುಹೂರ್ತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ದೇವಿಯ ಆರಾಧನೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಮಹಾಲಕ್ಷ್ಮಿನ ಅಂದರೆ ಇವತ್ತು ಲಕ್ಷ್ಮಿನ ಆರಾಧನೆ ಮಾಡೋದೇ ಒಂದು ವಿಶೇಷ. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಶುಭ ನಕ್ಷತ್ರದಂದು ಪ್ರತಿಯೊಬ್ಬರು ಸಹಿತ ಪ್ರತಿದಿನದಂತೆ ಇವತ್ತೂ ಸಹಿತ ಒಂದು ತಟ್ಟೆಯಲ್ಲಿ ಒಂದಷ್ಟು ನೀರು ಒಂದಷ್ಟು ಧಾನ್ಯಗಳನ್ನು ನಿಮ್ಮ ನಿಮ್ಮ ವಾಸ್ತುಗೃಹದ ಮೇಲ್ಭಾಗದಲ್ಲಿ ಇಡೋದರಿಂದ ಖಂಡಿತ ಅದರ ಯಶಸ್ಸು ನಿಮಗಿರುತ್ತೆ. ಈಗಾಗಲೇ ಈ ಒಂದು ಅನುಕೂಲವನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡುವಂತಹ ವಾಸ್ತುಗೃಹಗಳಲ್ಲಿ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಜೊತೆಗೆ ನಿಮಗೆ ಒಂದು ಆ ವಿಶೇಷತೆ ಎಂಬುದು ಏನೆಂಬತಕ್ಕಂಥದ್ದು ನಿಮಗೆ ಅರ್ಥ ಆಗಿರುತ್ತೆ. ಯಾಕೆಂದರೆ ಒಂದಷ್ಟು ಧಾನ್ಯಗಳನ್ನು ಒಂದಷ್ಟು ಜಲವನ್ನು ಇಟ್ಟಾಗ ಒಂದಷ್ಟು ಪಕ್ಷಿಗಳಿಗೆ ಇದು ಆಹಾರವಾಗಿ ಆ ಪಕ್ಷಿಗಳು ತೃಪ್ತಿಪಟ್ಟಾಗ ನಿಮ್ಮ ಮನಸ್ಸಲ್ಲೊಂದು ಸಂತೋಷ ಇರುತ್ತೆ. ಆ ಸಂತೋಷ ಆ ಸಂಭ್ರಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಇದೆಲ್ಲವೂ ದೂರ ಆಗಲಿ ಅಂತ ಭಗವಂತನ ತಾಯಿನ ನಾನು ಪ್ರಾರ್ಥನೆ ಮಾಡಿ ಈ ಸುಂದರವಾದಂತಹ ಪ್ರಕೃತಿಯ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳಿಗೂ ಸಹಿತ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದು ಬಹಳ ವಿಶೇಷ. ಹಾಗಾಗಿ ರಾಜ್ಯದ ಮತ್ತು ದೇಶದ ಸುಭಿಕ್ಷತನಕ್ಕಾಗಿ ಸಾಮೂಹಿಕವಾಗಿ ಮಾಡುವಂತಹ ಪ್ರಾರ್ಥನೆಯಲ್ಲಿ ಶೀಘ್ರವಾದಂತಹ ಫಲವನ್ನು ಸಿದ್ಧಿಸಿಕೊಳ್ಳಬಹುದು. ಅಂತಹ ಫಲ ಎಲ್ಲರ ಪ್ರಾರ್ಥನೆಯಲ್ಲಿದೆ. ಶುಕ್ರವಾರದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ತಾಯಿ ಮುತ್ಯಾಲಮ್ಮನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ವಿಚಾರಗಳು ಸಾಕಷ್ಟು ಇದೆ. ಕೂತ್ಕೊಳ್ಳಿ, ಮುಂದಿನ ಭಾಗದಲ್ಲಿ ಮಾತಾಡೋಣ. ಮನೆ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹ್ರೇಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾಣೀಂ ಚ ವರ್ಷದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಶ್ರೀ ಹೇ ವಿಳಂಬಿ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 5/5/2017 ಶುಕ್ರವಾರ ದಶಮಿ ಮಕಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಶ್ರೀ ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ. ವಾಸವಾಂಬ ಜಯಂತಿ ಇವತ್ತು ರಾಜ್ಯದಾದ್ಯಂತ ಬಹಳ ವಿಶೇಷವಾಗಿ ನಡೆಸ್ತಾರೆ. ವಾಸವಾಂಬ ಜಯಂತಿ ಅಮ್ಮನವರನ್ನು ದರ್ಶನ ಮಾಡ್ತಕ್ಕಂಥದ್ದು,
ದೇವಿಯ ವಿಶೇಷವಾಗಿರತಕ್ಕಂಥ ಅನುಷ್ಠಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಎಲ್ಲ ಮತಸ್ಥರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಭಗವತಿಯನ್ನು ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತೀನಿ. ಅದರಲ್ಲೂ ವಾಸವಾಂಬ ಜಯಂತಿ ಮತ್ತು ನಿಮಿಷಾಂಬ ಜಯಂತಿ ಸಹಿತ ಅರ್ಥಪೂರ್ಣವಾದಂತಹ ಈ ಶುಭ ದಿನ ಶುಕ್ರವಾರವೇ ಬಂದಿರೋದ್ರಿಂದ ತಾಯಿ ಆರಾಧನೆಯಲ್ಲಿ ಮತ್ತಷ್ಟು ವಿಶೇಷವಾದ ಫಲವಿದೆ. ಇವತ್ತು ಅಮ್ಮನವರಿಗೆ ಫಲ ಪಂಚಾಮೃತ ಅಭಿಷೇಕ, ವಿಶೇಷವಾದಂತಹ ರೀತಿಯ ಅರ್ಚನೆ, ಸಂಕಲ್ಪ, ಉತ್ಸವ. ಅದರಲ್ಲೂ ಎಲ್ಲ ವೈಶ್ಯ ಬಾಂಧವರಿಗೂ, ಎಲ್ಲ ವೈಶ್ಯ ಬಾಂಧವರಿಗೂ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಅನುಷ್ಠಾನವೇ ಸರಿ. ವೈಶ್ಯರಿಗೆ ಅಂದರೆ ವ್ಯಾಪಾರಸ್ಥರಿಗೆ, ಯಾರನ್ನ ನಾವು ಶತ್ರು ಅಂತ ಹೇಳ್ತೀವಿ ಅವರ ಕುಲದೇವತೆ, ಕುಲದೇವತೆ ಆಗಿರತಕ್ಕಂಥ ತಾಯಿ ವಾಸವಾಂಬಳ ವಿಶೇಷವಾಗಿರ್ತಕ್ಕಂಥ ವಾಸವಿ ಜಯಂತಿ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ವಾಸವಾಂಬ ಜಯಂತಿ, ವಾಸವಿ ಜಯಂತಿ, ಇವತ್ತಿನ ದಿನ ಪ್ರತಿಯೊಬ್ಬರು ಸಹಿತ ದೇವಿಯ ಆಸ್ಥಾನಕ್ಕೆ ಬಂದು ತಾಯಿನ ದರ್ಶನ ಮಾಡಿ ಅಮ್ಮನವರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು. ಅದರಲ್ಲೂ ಪುಟ್ಟ ಪುಟಾಣಿ ಮಕ್ಕಳು, ಪುಟ್ಟ ಪುಟಾಣಿ ಮಕ್ಕಳು ಇವತ್ತು ಮಕ್ಕಳಿಗಿಷ್ಟು ಅರಿಶಿನ ಕುಂಕುಮ ಕೊಟ್ಟು, ಮಕ್ಕಳಿಗೊಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡುವಂಥ ದಿನ ಅಂದರೂ ಅದು ತಪ್ಪಾಗಲಾರದು. ಯಾಕೆಂದರೆ ವಾಸವಿ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ವಾಸವಾಂಬ ಜಯಂತಿ ದಿವಸ ಇವತ್ತು ಬಹಳ ಅರ್ಥಪೂರ್ಣವಾದಂಥ ಅನುಷ್ಠಾನಗಳನ್ನು ಮಾಡ್ತಾರೆ. ಕೆಲವೊಂದು ಕಡೆ ಹೋಮ ಹವನಗಳನ್ನು ನಡೆಸ್ತಾರೆ, ಕೆಲವೊಂದು ಕಡೆ ಹೋಮ ಹವನ ಆಗುತ್ತೆ, ಉತ್ಸವಗಳಾಗುತ್ತೆ. ಮತ್ತು ಸಾಕಷ್ಟು ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ತಾಯಿನ ತೃಪ್ತಿಗೊಳಿಸಿ ತಾಯಿ ಆಶೀರ್ವಾದವನ್ನು ಪಡೆಯುವಂತಹದ್ದು ಸಹಿತ ಸಾಕಷ್ಟು ಕಡೆ ವಾಡಿಕೆ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ವಾಸವಾಂಬ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ದರ್ಪಣಾಂಜನ ದರ್ಶನ ಮಾಡೋಣ, ರಾಶಿಫಲವನ್ನು ಮುಂದುವರಿಸೋಣ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇದವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಬಂದರೂ ಸರಿಪಡಿಸ್ಕೊಳ್ಳುವಂಥದ್ದು, ನಾಲ್ಕು ಜನದಲ್ಲಿ ಏನಾದರೂ ಒಂದಿಷ್ಟು ವಿಶೇಷವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಿಕೊಂಡು ಸಾಧಿಸ್ತಕ್ಕಂತಹ ವಿಶೇಷವಾಗಿರತಕ್ಕಂಥ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಮನಸ್ಸಲ್ಲಿ ಕೆಲವು ನೋವುಗಳನ್ನು ತಂದಿಟ್ಕೊಳ್ಳುವಂಥದ್ದು, ಯಾವುದೇ ಕೆಲಸ ಕಾರ್ಯ ಆದರೂ, ಯಾವುದೇ ವೃತ್ತಿ ಧರ್ಮದಲ್ಲಾದರೂ ಅಭಿವೃದ್ಧಿ ಕಾಣದಂಥ ಪರಿಸ್ಥಿತಿಯಲ್ಲಾಗುವಂಥದ್ದು ಹೆಣ್ಣುಮಕ್ಕಳಿಗಾಗುವಂಥ ಸಮಸ್ಯೆಗಳು. ಆದರೆ ಇವತ್ತು ನೀವು ಯಾವುದೇ ಕೈಂಕರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರೂ ದೇವಿಯ ಆರಾಧನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಬೇವಿನ ವೃಕ್ಷ ಎಲ್ಲಾದರೂ ಕಂಡು ಬಂದರೆ ಮೇಷರಾಶಿಯವರು ಬೇವಿನ ವೃಕ್ಷಕ್ಕೆ 11 ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭರಾಶಿ. ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರತಕ್ಕಂಥದ್ದು, ಶುಕ್ರ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇಂತಹ ಆಸ್ಥಾನದಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ನಿಮ್ಮ ಯೋಗದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತೀರಿ. ಮಾಡುವಂತಹ ಕೈಂಕರ್ಯಗಳು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣುವಂತಹದ್ದು. ಮಧ್ಯಾಹ್ನ 1 ಗಂಟೆಯಿಂದ 4ರ ತನಕ, ಮಧ್ಯಾಹ್ನ 1ರಿಂದ 4ರವರೆಗೂ ನೀವು ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಏನೊಂದು ಅನ್ನ ಪ್ರಸಾದವನ್ನು ನೀವು ಮಾಧ್ಯಾಹ್ನಿಕ ಪ್ರಸಾದವನ್ನು ಏನು ಊಟ ಮಾಡ್ತೀರಿ, ನಿಮ್ಮ ಊಟದಲ್ಲೇ ಒಂದಷ್ಟು ವಿಶೇಷತೆಗಳನ್ನು ಕಾಣುವಂತಹದ್ದು ಸಹಿತ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಹೆಚ್ಚು ಅಲಂಕಾರದ ಬಗ್ಗೆ ಚಿಂತನೆ ಮಾಡ್ತೀರಿ. ನಿಮ್ಮ ಮುಖದ ವರ್ಚಸ್ಸು ಅಥವಾ ನಿಮ್ಮ ಮನೆಯ ಅಲಂಕಾರವೋ ಅಥವಾ ನೀವು ಮಾಡಬೇಕಾಗಿರ್ತಕ್ಕಂತಹ ಮಾಡುವಂಥ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣುವಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ವೃಷಭ ರಾಶಿಯವರಿಗೆ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಬೇಕು. ಸಕಲ ವಿಧವಾದಂತಹ ದುಃಖಗಳನ್ನು ದೂರ ಮಾಡಿಕೊಂಡು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಮಾಡುವಂತಹ ಕೆಲಸದಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕಾಗಿ ಒಂದಿಷ್ಟು ಅರ್ಥಪೂರ್ಣವಾದಂತಹ ಶ್ರದ್ಧಾಭಕ್ತಿಯಾಗಿ ನೀವು ಮಾಡುವಂಥ ಪೂಜಾ ಅನುಷ್ಠಾನ ಕೈಂಕರ್ಯಗಳು ಬೇಕಾಗಿದೆ. ಕಾರಣ 4 ಕಡೆ 4 ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಹೆಗಲೇರುವಂತಹ ಕಾಲ ಎದುರಾಗ್ತಾ ಇದೆ. ಪ್ರಸ್ತುತ ಕಾಲಧರ್ಮ ಅಷ್ಟು ಸಮಂಜಸವಾದ್ದಲ್ಲ, ಗ್ರಹಗತಿಗಳು ಅಷ್ಟು ಸಮಂಜಸವಾದ್ದಲ್ಲ. ಇದರಿಂದ ಸಮಸ್ಯೆಗಳು ಕಷ್ಟಗಳಂತಕ್ಕಂಥದ್ದು ಸಾಕಷ್ಟು ಎದುರಾಗ್ಬೋದು. ಅದಕ್ಕಾಗಿ
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ನೀವು ಯಾವುದೇ ಕೆಲಸಗಳನ್ನು ಮಾಡ್ತಿದ್ರು, ನಿಮ್ಮ ಹೊಟ್ಟೆಪಾಡಿಗಾಗಿ ನಿಮ್ಮ ವೃತ್ತಿ ಧರ್ಮವನ್ನು ಏನೇ ನೀವು ಮಾಡಿದ್ರು ಅದನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ. ಅದರೊಂದಿಗೆ ಸಾಧ್ಯವಾದರೆ ಇವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ವಿಷ್ಣುವಿನ ಆಲಯದಲ್ಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಒಂದು ವಿಷ್ಣುವಿನ ಫೋಟೋ ಅಥವಾ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ ಶ್ರದ್ಧಾಭಕ್ತಿಯಾಗಿ ಭಗವತ್ತಿನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ನೋಡಬಹುದು, ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಏನು ಹೇಳಿದೆ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ಜಯಲಕ್ಷ್ಮಿ ಅಂತ, ಶಿವಮೊಗ್ಗದಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡ್ಬೇಕು. ಸರಿಮ್ಮ, ಮಾತಾಡಿ. ಹಲೋ, ಹಲೋ ಸರ್, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ನನಗೆ ಸೆಕೆಂಡ್ ಮ್ಯಾರೇಜ್ ಮಾಡ್ಬೇಕಂತ ಇದ್ದಾರೆ ಗುರುಜಿ, ಅಪ್ಪ ಅಮ್ಮ ಮನೆಯಲ್ಲಿ. ಅದು ಮೊದಲಿನ ಮ್ಯಾರೇಜ್ ಬಹಳ ಕಷ್ಟ ಅನ್ಬಿಟ್ಬಿಟ್ಟೆ. ಅದು ನಮ್ಮ ಮನೆಯಲ್ಲಿ ಡೆತ್ ಆಗಿ ಒಂದು ಮಗು ಇದೆ, ಅದು ಸೆಕೆಂಡ್ ಈಗ ಬರ್ತಾ ಇದೆ, ಅದು ಮಾಡ್ಬೇಕು ಅಂತ ಇದ್ದಾರೆ ಮನೆಯಲ್ಲಿ. ತಪ್ಪಿಲ್ಲ ತಾಯಿ, ಅಪ್ಪ ಅಮ್ಮ ತಗೊಂಡಿರ್ತಕ್ಕಂತಹ ತೀರ್ಮಾನ ಖಂಡಿತ ಅದು ತಪ್ಪಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳ ಜೀವನಕ್ಕೆ, ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಾಗಿದ್ದಾಗ ತಂದೆ ತಾಯಿ ಆಸರೆ ಆಗಿರ್ತಾರೆ. ಬೆಳೆದು ದೊಡ್ಡವಳಾದರೆ ಸ್ವಲ್ಪ ಅಕ್ಕ ತಂಗಿ ಅಂದರೆ ಅಣ್ಣ ತಮ್ಮಂದರು ಒಬ್ಬರೊಬ್ಬರು ಆಸರೆ ಬೇಕಾಗತ್ತೆ. ನಿನ್ನ ಮದುವೆ ಮಾಡಿಕೊಟ್ಟ ಮೇಲೆ ಗಂಡನ ಆಸರೆ ಬೇಕು, ಅಲ್ಲಿ ನೀನು ಬೆಳೆದ ದೊಡ್ಡದ ಅಂದರೆ ತಿರುಗಿ ನಿನ್ನ ಮಕ್ಕಳಾದಮೇಲೆ ಆ ಮಕ್ಕಳ ಆಸರೆ ತಿರುಗಿ ಆ ಹೆಣ್ಣಿಗೆ ಬೇಕಾಗತ್ತೆ. ಹಾಗೆ ಕಾಲಕಾಲಕ್ಕೂ ಸಹಿತ ಒಂಟಿತನವಾಗಿ ಬದುಕೋದು ಹೆಣ್ಣಿನ ಲಕ್ಷಣವೂ ಅಲ್ಲ, ಹೆಣ್ಣುತನಕ್ಕೆ ಅದು ಆಗೋದೂ ಇಲ್ಲ. ನಿಮ್ಮ ತಂದೆ ತಾಯಿ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು, ಅದು ನೀನು ಸಂತೋಷದಿಂದ ಸ್ವಾಗತಿಸಬಹುದು. ನನಗೆ ಸ್ವಲ್ಪ ಭಯ ಗುರುಜಿ, ಈಗ ಅದು ಒಂದು ಬಹಳ ತುಂಬ ಕಷ್ಟ ಅನ್ಬಿಸ್ಬಿಟ್ಟಿದ್ದೀನಿ ನೋಡಮ್ಮ. ಅದಕ್ಕೋಸ್ಕರ ನನ್ನ ಯಾವಾಗಲೂ ಒಂದೇ ಥರ ಭವಿಷ್ಯತ್ ಇರಲ್ಲ. ನಿನ್ನ ಸ್ವರತರಂಗದಲ್ಲಿ ನೀನು ಈಗ ಹಿಂದೆ ಏನೇ ಕಷ್ಟ ಸುಖಗಳನ್ನು ನೋಡಿದ್ರು ಮುಂಬರ್ತಕ್ಕಂಥ ದಿನಗಳು ಒಂದಷ್ಟು ಬೆಳಕಿನ ದಿನಗಳೇ ಇದೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿನ್ನ ತಂದೆ ತಾಯಿ ಮಾತು ಕೇಳಿ, ಅವ್ರು ನೋಡಿಸ್ತಕ್ಕಂತಹ ಒಂದು ಒಳ್ಳೆಯ ಸಂಸಾರದಲ್ಲಿ ನಿನ್ನ ನಗುಮುಖದಿಂದ. ಆದರೆ ಒಂದೇನಪ್ಪ ಅಂದರೆ, ನೀನು ಮೊದಲು ಹಾಕಿದಂಥ ಹೆಜ್ಜೆಗೂ ಈಗ ಹಾಕುವಂಥ ಹೆಜ್ಜೆಗೂ ಸ್ವಲ್ಪ ವಿಭಿನ್ನವೇ ಇರುತ್ತೆ. ಇಲ್ಲಿ ನೀನು ತಾಳ್ಮೆ ಬೇಕು, ಅತೀತವಾದಂತಹ ಒಂದು ನಿನ್ನ ಮನಸ್ಥಿತಿನ ಸಾಧ್ಯವಾದಷ್ಟು ಶಾಂತಿಯುತವಾಗಿಟ್ಕೊಳ್ಬೇಕು. ಶಾಂತಿ ನೆಮ್ಮದಿ ಜೊತೆಗೆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಬೇಕಾಗತ್ತೆ. ಇಲ್ಲಿ ನೀನು ಸುಮ್ಮನೆ ಇದ್ದರೂ ನಿನ್ನ ಕೆದಕಿ ಮಾತಾಡಿಸುವಂಥದ್ದು ಏನಾದರೂ ಒಂದು ಮನಸ್ಸಿಗೆ ನೋವಾಗುವ ಸನ್ನಿವೇಶಗಳು ಎದುರಾಗ್ಬೋದು. ಬಟ್ ಅಂಥ ಸನ್ನಿವೇಶದಲ್ಲೂ ಸಹಿತ ನೀನು ಧೈರ್ಯವಾಗಿದ್ದು ನಗನಗ್ತಾನೆ ನೀನು ಫೇಸ್ ಮಾಡಬೇಕು. ಆಗಲೇ ಇದನ್ನು ನೀನು ಸರಿಪಡಿಸ್ಕೊಳ್ಳೋದು, ಯಾಕೆಂದರೆ ಮೊದಲ ನಾಲ್ಕಾರು ದಿನಗಳು, ಆ ಮೊದಲು ಬರ್ತಕ್ಕಂಥ ಒಂದೆರಡು ವರ್ಷಗಳ ಕಾಲ ಈ ಸಮಸ್ಯೆಗಳಿರುತ್ತೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಸರಿ ಹೋಗ್ಬಿಡುತ್ತೆ. ಆ ಸರಿ ಹೋಗೋ ತನಕ ನಿನ್ನಲ್ಲಿ ತಾಳ್ಮೆ ಬೇಕಾಗತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರು. ಅಪ್ಪ ಅಮ್ಮ ಹೇಳ್ತಕ್ಕಂಥ ಈ ಒಂದು ಹಿತ ನೋಡಿ ತುಂಬ ಒಳ್ಳೆಯದು, ನಿಜಕ್ಕೂ ಅರ್ಥಪೂರ್ಣವಾಗಿ ಭಾಳ ಒಳ್ಳೆಯದನ್ನು ಆಲೋಚನೆ ಮಾಡಿದ್ದಾರೆ ಅವರು. ಅದ್ರ ಬಗ್ಗೆ ನೀನು ಮುಂದುವರಿತಕ್ಕಂಥದ್ದೇ ಒಳ್ಳೆಯದು. ಖಂಡಿತ ನೀನು ಚೆನ್ನಾಗಿರ್ತೀಯ ತಾಯಿ, ಭಯಪಡಬೇಡ, ಧೈರ್ಯವಾಗಿರು, ಒಳ್ಳೇದಾಗಲಿ. ಬನ್ನಿಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ಗುರುಜಿ. ಈಗ ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ, ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಏನೇ ಸಮಸ್ಯೆ ಬಂದರೂ ಆ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ. ಆ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಸಹಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಕಾಣುವಂತಹದ್ದು, ಸಾಕಷ್ಟು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹದ್ದು ಬಹಳ ಅದೃಷ್ಟವೇ ಇರತಕ್ಕಂಥ ದಿನ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರು ಅದರಿಂದ ಒಂದಿಷ್ಟು ಲಾಭವನ್ನೇ ಕಾಣ್ತೀರಿ, ನಷ್ಟವಂತೂ ಇಲ್ಲ. ಹಾಗೆ ಮಾಡುವ ಕೆಲಸದಲ್ಲಿ ಯಶಸ್ಸಿದ್ದಾಗ ಪ್ರತಿಯೊಂದರಲ್ಲೂ ಸಹಿತ ಅರ್ಥಪೂರ್ಣವಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಜನ್ಮ ಕೊಟ್ಟ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡಿ ನಂತರ ನೀವು ಆಚೆ ಹೊರಡೋದ್ರಿಂದಲೂ ಸಾಕಷ್ಟು ಯಶಸ್ಸನ್ನು, ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವೇ. ಆದರೆ ಮನಸ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಯಾವುದೇ ಒಂದು ನಿಮ್ಮ ಕೆಲಸಗಳಲ್ಲಾದರೂ ಸಹಿತ ಇವತ್ತಿನ ದಿನ ಮಟ್ಟಿಗೆ ಒಂದಷ್ಟು ಯಶಸ್ಸು ಕಾಣದಿರತಕ್ಕಂಥದ್ದು, ಮನಸ್ಸು ಚಂಚಲತೆಯಿಂದ ಇರತಕ್ಕಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸಿಂಹರಾಶಿಯವರು ಗಮನಿಸ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ,
ಅಜೀರ್ಣ ಸಮಸ್ಯೆ ಇರ್ಬೋದು, ಅಥವಾ ತಿಂದಿರ್ತಕ್ಕಂಥದ್ದು ಸರಿಯಾಗಿ ಡೈಜೆಷನ್ ಆಗದಿರೇ ಇರತಕ್ಕಂಥದ್ದು ಇರ್ಬೋದು, ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದಾಗಿರ್ಬೋದು, ಕಮರ್ತೆಗೆ ಬರತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ, ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಬಂದಾಗ ನಮ್ಮ ಅಮೃತ ಬಿಂದು ಇದ್ದೇ ಇದೆ. ಆದರೂ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಒಂದಿಷ್ಟು ಜೀರಿಗೆ, ಒಂದಿಷ್ಟು ಮಜ್ಜಿಗೆ ಇಂಥದ್ದನ್ನು ಇವತ್ತು ತೆಗೆದುಕೊಳ್ಳುವಂಥದ್ದು ಬಹಳ ಸೂಕ್ತ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನ ಕಾಣಬೇಕು, ಮನಸ್ಸಲ್ಲಿ ಶಾಂತಿ ನೆಮ್ಮದಿನ ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ತಾಯಿ ಮಹಾಲಕ್ಷ್ಮಿಗೆ ಮೊರೆ ಹೋಗಬೇಕು. ಅಮ್ಮನವರನ್ನು ಇವತ್ತು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಇವತ್ತು ವಾಸವಿ ಜಯಂತಿ ಇರೋದರಿಂದ ದೇವಿನ ತಾಯಿ ಕನ್ಯಕಾ ಪರಮೇಶ್ವರಿಯ ಆಲಯಕ್ಕೆ ಹೋಗಿ ಅಲ್ಲಿ ದೇವಿನ ದರ್ಶನ ಮಾಡಿ ಬರೋದರಿಂದಲೂ ಸಾಕಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಲಕ್ಷ್ಮೀನಾರಾಯಣರ ಆರಾಧನೆ, ದೇವಿಯ ಪ್ರಾರ್ಥನೆ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಯಾವುದೇ ಕೆಲಸ ಮಾಡಬೇಕಾದರೂ ಏನೇ ಮಾಡಲಿಕ್ಕೆ ಹೊರಟರೂ ಸಣ್ಣಪುಟ್ಟ ವ್ಯತ್ಯಾಸಗಳಿಂದಲೇ ಮನಸ್ಸು ನೋವು ಬಿಡ್ತಾ ಇರ್ತೀರಿ. ಜೊತೆಗೆ ಯಾರಾದರೂ ಏನಾದರೂ ಒಂದೆರಡು ಮಾತಾಡಿದ್ರೆ ಅವ್ರು ಆಡುವ ಮಾತೇ ನಿಮಗೆ ಗರ್ಜನೆ ಥರ ಆಗಿಬಿಡುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನಿಮ್ಮಲ್ಲಿರ್ತಕ್ಕಂಥ ಶಾಂತತೆ, ಆ ನೆಮ್ಮದಿತನ, ಇದೆಲ್ಲವೂ ಸಹಿತ ಸ್ವಲ್ಪ ದೂರ ಆಗುತ್ತೆ. ಇಲ್ಲದ ಸಮಸ್ಯೆ ನಿಮ್ಮ ಕಣ್ಣೆದುರುಗೇ ಇರುತ್ತೆ. ಅದಕ್ಕಾಗಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಸಾಕಷ್ಟು ಕಾರ್ಯಗಳನ್ನು, ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯವನ್ನು ತಿಳ್ಕೊಳ್ಳೋ ಗುರುಜವರಿಂದ ಮುಂದಿನ ಭಾಗದಲ್ಲಿ. ಬನ್ನಿಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಬಿಂದು ಅಂತ ಕಾಲ್ ಮಾಡ್ತಾ ಇರೋದು ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಸರಿಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ಗುರುಜಿ, ನನ್ಗೆ ನನಗೆ ಮದ್ವೆ ಆಗಿ 2 ಇಯರ್ಸ್ ಆಯ್ತು ಗುರುಜಿ. 1 ಇಯರ್ ಇಂದ ಮಗುಗೆ ಟ್ರೈ ಮಾಡ್ತಾ ಇದೀವಿ, ಏನ್ ಆಗಿರ್ಲಿಲ್ಲ. ಅದಕ್ಕೆ ನಿಮ್ ಹತ್ರ ಒಂದ್ಸಲ ಕೇಳಬೇಕಾಗಿತ್ತು ಗುರುಜಿ. ಚಿಂತೆ ಮಾಡಬೇಡಿ, ಮದುವೆ ಆಗಿ 2 ವರ್ಷ ಆಯ್ತು. ವರ್ಷದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದು ಪ್ರಯತ್ನವಂತ ಏನಿಲ್ಲ, ನಿಮ್ಮ ದಾಂಪತ್ಯದಲ್ಲಿ ನೆಮ್ಮದಿತವಾಗಿದ್ದರೆ ಖಂಡಿತವಾಗಿ ಕಾರ್ಯಸಿದ್ಧಿ ಆಗುವಂತಹದ್ದೇ. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ ಅಂತಹ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ. ಭಯಪಡುವಂಥದ್ದಿಲ್ಲ, ವಿಳಂಬ ಆಗಿದೆ ಅಷ್ಟೇ. ಆದರೂ ನೀವು ನೆಮ್ಮದಿಯುತವಾಗಿ ಸಂತೋಷದಿಂದ ನಗ್ನಗ್ತಾ ಇರಿ. ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ತರಹ ಬಿರುಕು ಸನ್ನಿವೇಶ ಆಗಬಾರ್ದು. ಒಬ್ಬರು ಮನಸ್ಸಲ್ಲಿ ಒಬ್ಬರ ಮನಸ್ಸಲ್ಲಿ ಏನಾದರೂ ಒಂದಿಷ್ಟು ವ್ಯತ್ಯಾಸಗಳಾದಾಗ ಮನಸ್ತಾಪ ಬರುತ್ತೆ, ಅದನ್ನು ನೀವು ತಲೆಗೆ ಹಾಕೋಬಾರ್ದು. ನೀವು ಚೆನ್ನಾಗಿರಿ. ನಿಮ್ಮ ಸ್ವರತರಂಗದಲ್ಲಂತೂ ಖಂಡಿತವಾಗ್ಲೂ ನಿಮ್ಮ ಗರ್ಭದಲ್ಲಿ ಯಾವುದೇ ದೋಷಗಳಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಸಂತಾನ ಆಗುತ್ತೆ. ಪೂಜೆ ಅಂತ ಏನು ಮಾಡೋದು ಬೇಡ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಸಾಕು. ಮನೆದೇವರ ಪ್ರಾರ್ಥನೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿಮ್ಮ. ಬಿಂದು ಅವ್ರು ಕರೆ ಮಾಡಿ ಮಾತನಾಡಿದ್ರು ಬೆಂಗಳೂರಿನಿಂದ. ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, 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 ನಮಸ್ತೆ. ನಮಸ್ತೆ ಮಾ, ನಿಮ್ ಹೆಸರು ಹೇಳಿಮ್ಮ. ವೇದವತಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಮಗನ ಬಗ್ಗೆ ಕೇಳ್ಬೇಕಾಗಿತ್ತಪ್ಪ. ಇದಾರಮ್ಮ ಮಗ ಜೊತೆಯಲ್ಲಿ? ಇದಾರೆಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು. ಸರಿ, ಮಾತಾಡಿ. ಗುರುಜಿ ಇದಾರೆ. ಹಲೋ ಗುರುಜಿ. ನಮಸ್ಕಾರ ತಾಯಿ. ನಮಸ್ಕಾರ. ಹೇಳಿಮ್ಮ. ನನ್ನ ಮಗ 32 ವರ್ಷ ಆಯ್ತು. ಮೊನ್ನೆ ಮದ್ವೆ ಆಗಿದೆ. ಅವನಿಗೂ 3 ವರ್ಷ ಆಯ್ತು ಮದ್ವೆ ಆಗಿ. 1 ವರ್ಷ ಆಯ್ತಪ್ಪ ಕೆಲ್ಸ ಬಿಟ್ಟ. ಯಾಕೋ 1 ವರ್ಷದಿಂದಲೂ ಕೆಲ್ಸನೇ ಸಿಕ್ಕಿಲ್ಲಪ್ಪ. ಎಷ್ಟು ಟ್ರೈ ಮಾಡಿದ್ರು ಇದಿಲ್ಲ, ಸಿಗ್ತಾ ಇಲ್ಲ. ಚಿಂತೆ ಮಾಡ್ಬೇಡಿಮ್ಮ, ನೋಡೋಣ. ಮಗ ಇದ್ದಾರ ಪಕ್ಕದಲ್ಲಿದ್ದಾರ ಅಪ್ಪ? ಮಗ ಇದ್ದ ನಮ್ಮ ಪಕ್ಕದಲ್ಲಿದ್ದಾರ? ಹಲೋ, ಹಲೋ, ಒಂದ್ ನಿಮಿಷ ಅಪ್ಪ, ಹೋಗ್ತಾ ಗುರುಜಿ ಮಾತಾಡ್ತಾ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಹೇಳಿ ಅನಂತ್. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ. ಅಮ್ಮ ಹೇಳಿದ್ರು ಉದ್ಯೋಗದ ಬಗ್ಗೆ ವಿಳಂಬ ಆಗ್ತಾ ಇದೆ, ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಅಂತ. ಹೌದು ಗುರುಜಿ. ಚಿಂತೆ ಮಾಡಬೇಡಿ, ನಿಮ್ಮ ಸ್ವರತರಂಗದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ಈಶ್ವರ.
ಈಶ್ವರ ಸಂತೋಷ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಒಮ್ಮೆ. ಟಿ ಕೆ ನಾಗರಾಜ್ ಅಂತ ಮತ್ತೆ ವೇದವತಿ ಅಂತ. ಚಿಂತೆ ಮಾಡಬೇಡಿ, ನಿಮ್ಮ ಸ್ವರ ತರಂಗದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಭಯಪಡುವಂತ ಅವಶ್ಯಕತೆ ಇಲ್ಲ. ಓಕೆ, ಬಹುಶಃ ಇನ್ನು 1 ತಿಂಗಳು 16 ದಿವಸ, ಈ 1 ತಿಂಗಳು 16 ದಿವಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಸ್ವಲ್ಪ ನೀವು ನೋಡಬೇಕಾಗತ್ತೆ. ಯಾಕೆಂದ್ರೆ ಈ ಕಳೆದ 3 ತಿಂಗಳಿಂದ ಆಗಲೇ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ನೋಡ್ತಾ ಇದ್ದೀರಿ. ಈ 3 ತಿಂಗಳಿಂದ ಏನ್ ಬದಲಾವಣೆ ಕಾಣ್ತಾ ಇದ್ದೀರೋ, ಈ 1 ತಿಂಗಳು 16 ದಿವಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಪುನಃ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುವಂತ ಸನ್ನಿವೇಶಗಳು ಎದುರಾಗಬಹುದು. ಈ 1 ತಿಂಗಳು 16 ದಿವಸ ದಾಟಿದ ನಂತರ ಆಟೋಮೆಟಿಕ್ ಆಗಿ ಪುನಃ ಒಂದು ಒಳ್ಳೆ ಉದ್ಯೋಗವನ್ನ ನೀವು ತಗೊಳ್ತೀರಿ. ಈಗೂ ಸಹಿತ ಬಹುಶಃ ಇನ್ನು 4 ದಿವಸದಲ್ಲಿ, ತುಂಬಾ ದೂರಕ್ಕೆ ಆಲೋಚನೆ ಮಾಡಬೇಕಾದಿಲ್ಲ, ನಿಮ್ಮ ಸ್ವರ ತರಂಗ ಪ್ರಕಾರ ಇನ್ನು 4 ದಿವಸದಲ್ಲಿ 4 ದಿನದಲ್ಲಿ ಒಂದು ಉದ್ಯೋಗ ಸೆಟ್ ಆಗುವಂತಹದ್ದು ನಿಮ್ಮ ಅನುಕೂಲತೆ ಇದೆ. ನಿಮಗೆ ಉದ್ಯೋಗ ಸಿಗದೇ ಇಲ್ಲ ಅಂತಿಲ್ಲ, ಸಿಕ್ಕಂಥದ್ದು ನಿಮ್ಮ ಒಂದು ವಿದ್ಯಾರ್ಥಿಗೆ ಸಮಂಜಸವಾಗಿ ಸಿಕ್ತಿಲ್ವ ಅಲ್ಲ ಅಂತಕ್ಕಂಥ ಒಂದು ಮನೋವ್ಯತೆ ನಿಮ್ಮಲ್ಲಿದೆ ಅಷ್ಟೇ. ಆದರೂ ಬರುತ್ತೆ ಆಮೇಲೆ ಅದು ಆಗಲ್ಲ, ಆ ಥರ ಆಗ್ತಾ ಇದೆ. ಇಲ್ಲ, ಇನ್ನು 4 ದಿವಸ 4 ಡೇಸ್, ಇನ್ನು 4 ದಿವಸದ ನಂತರ ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಗತಿಯನ್ನು ಕಾಣ್ತೀರಿ. ತಾವು ಒಂದು ಒಳ್ಳೆ ಆಸ್ಥಾನಕ್ಕೆ ಕೆಲಸಕ್ಕೆ ಹೊರಡ್ಬೋದು, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವರದಲ್ಲಿ ಆ ಶಕ್ತಿ ಇದೆ. ಅದಕ್ಕಾಗಿ ಸಾಧ್ಯವಾದರೆ ನಿಮ್ಮ ಮನೆ ದೇವರಿಗೆ, ನಿಮ್ಮ ಮನೆ ದೇವರ ಆಸ್ಥಾನಕ್ಕೆ ಒಂದು ಸತಿ ದರ್ಶನಕ್ಕೆ ಹೊರಟು ಬನ್ನಿ. ನಿಮ್ಮ ಪರಿವಾರ ಸಮೇತ ನಿಮ್ಮ ತಾಯಿಯವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಒಂದು ಶಿವಾಲಯದಲ್ಲಿ ಒಂದು ದೀಪವನ್ನು ಹಚ್ಚಿ ತಾಯಿ ಮಕ್ಕಳಿಬ್ಬರೂ ಸಹಿತ. ಯಾಕೆಂದರೆ ನಿಮ್ಮಲ್ಲಿ ಮೊದಲಿಂದ ಒಂದು ಸಮಸ್ಯೆ ಏನಂದರೆ, ನಿಮ್ಮದು ಬಾಲ್ಯದಿಂದಲೂ ವರ್ಷದಲ್ಲಿ 1.5 ತಿಂಗಳು ಯಾವುದಾದ್ರು ಒಂದು ಸಮಸ್ಯೆ ನೋಡ್ತೀರಿ ನೀವು. ನಿಮ್ಮ ಬಾಲ್ಯದಿಂದಲೂ ನಡ್ಕೊಂಬಂದಂಥ ಭವಿಷ್ಯತ್ತಿದು. ಇದಕ್ಕಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಅಂತಂದರೆ, ಒಂದು ಶಿವಾಲಯದಲ್ಲಿ ಹರಿಯುವ ನೀರು ಇರತಕ್ಕಂತಹ ಸಾನ್ನಿಧ್ಯದಲ್ಲಿ ನೀರು ಹರಿತಾ ಇರಬೇಕು, ಅದರ ಪಕ್ಕದಲ್ಲಿ ಒಂದು ಶಿವಾಲಯ ಇರಬೇಕು. ಅಂತಹ ಶಿವಾಲಯದಲ್ಲಿ ಒಂದು ದೀಪವನ್ನು ಹಚ್ಚಿ, ತಾಯಿ ಮಕ್ಕಳಿಬ್ಬರು ಸೇರಿ ಒಂದು ದೀಪವನ್ನು ಹಚ್ಚಿ ಆ ದೇವಾಲಯದಲ್ಲಿ ದೀಪ ಇಟ್ಟು ಅಲ್ಲಿ ದೀಪ ಬೆಳಗಿಸಿ ನೀವು ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಯಶಸ್ಸಿದೆ. ಓಕೆ, ಇದನ್ನು ಅತಿ ಶೀಘ್ರವಾಗಿ ಮಾಡಿ. ನೀವೆಷ್ಟು ಬೇಗ ಈ ಕೆಲಸ ಮಾಡ್ತೀರೋ ಅಷ್ಟು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಒಳ್ಳೇದಾಗ್ಲಿಪ್ಪ. ಬೆಂಗಳೂರಿನಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ವೇದವತಿ ಮತ್ತು ಅನಂತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಾನು ಚಾಮರಾಜನಗರದಿಂದ ಭವ್ಯಮಣಿ ಅಂತ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡ್ತಿದ್ದೀನಿ. ಸರಿವಾ, ಮಾತಾಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಭವ್ಯಮಣಿ ಅಂತ. ನನ್ನ ಮ್ಯಾರೇಜ್ ಬಗ್ಗೆ ಕೇಳಬೇಕಿತ್ತು. ಮದುವೆ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರಾ ಮನೆಯಲ್ಲಿ? ಪಡ್ತಾ ಇದ್ದಾರೆ ಬುಜ್ಜಿ, ಇನ್ನೇನೋ 1.5 ವರ್ಷ ಆಗಿದೆ, ಬಟ್ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ. 1.5 ವರ್ಷದಿಂದನೂ ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ನಮ್ಮ ಮನೆ ದೇವರು ಅಂಚೋಡಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಮಲ್ಲಿಕಾರ್ಜುನನ ಪ್ರಾರ್ಥನೆ ಮಾಡು. 4 ಸೋಮವಾರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಷ್ಟು ಬಿಲ್ವಪತ್ರೆ ಮತ್ತು ಒಂದಷ್ಟು ಭಸ್ಮ ನಿಮ್ಮ ಮನೆಗೆ ಸಮೀಪದಲ್ಲಿ ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರೊಂದು ಶಿವಾಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡು. ಹಾಗೆ ಎರಡು ಮಂಗಳವಾರ ನಿಮ್ಮ ಮನೆ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಹುತ್ತ ಇದ್ದರೆ ಆ ಹುತ್ತಕ್ಕೆ ನಮಸ್ಕಾರ ಮಾಡಿ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊ. ಆ ಹುತ್ತದ ಹತ್ರ ಹೋದಾಗ ಒಂದು ಚಿಟಿಕೆ ಉದ್ದಿನ ಬೆಳೆ ದೃಷ್ಟಿ ತೆಗೆದು ಅಲ್ಲಿ ಸುತ್ತಮುತ್ತ ಎಲ್ಲಾದರೂ ಹಾಕು. ಇದಿಷ್ಟು ಕ್ರಮ ನೀನು ಮಾಡಿದ್ದೆ ಆದರೆ ನಿನಗೆ ಶೀಘ್ರವಾಗಿ ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಶೀಘ್ರವಾಗಿ ಮದುವೆ ಆಗುವಂತಹ ಯೋಗ ಫಲನೂ ನಿನ್ನಲ್ಲಿ ಬರುತ್ತೆ. ಅದೇ ಕೇಳಬೇಕು ಗುರುಜಿ, ಅಂದ್ರೆ ಸೆಟ್ ಆಗುತ್ತೆ ಅಂದ್ರೆ ಕರೆಕ್ಟ್ ಸೆಟ್ ಆಗ್ತಾ ಇಲ್ಲ. ಚಿಂತೆ ಮಾಡಬೇಡ, ಏನೂ ಆಗೋದಿಲ್ಲ. ನಿನ್ನ ಸ್ವರದಲ್ಲಿ ಶಕ್ತಿ ಇದೆ. ಹಿಂದೆ ನೀನು ಏನು ಸಮಸ್ಯೆ ನೋಡಿದ್ರು ಸಹಿತ ಮುಂಬರ್ತಕ್ಕಂಥ ದಿನಗಳು ಬಹಳ ಅನುಕೂಲ ಆಗುವಂಥ ದಿನಗಳಿದೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿನ್ನ ಸ್ವರ ತರಂಗದಲ್ಲಿ ಶೀಘ್ರವಾಗಿ ವಿವಾಹ ಆಗುವಂಥ ಯೋಗ ಫಲ ಇದೆ. ಭಯಪಡಬೇಡ, ಒಳ್ಳೆಯದಾಗಲಿ. ಭವ್ಯಮಣಿಯವರು ಕರೆ ಮಾಡಿ ಮಾತನಾಡಿದ್ರು ಚಾಮರಾಜನಗರದಿಂದ. ಅವರಿಗೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮಾ, ನನ್ನ ಹೆಸರು ಬೇಡ ಮೇಡಮ್, ಬೆಂಗಳೂರಿಂದ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಮೇಡಮ್. ಸರಿ ಮಾ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು. ಹೇಳಮ್ಮ. ಸ್ವಾಮಿ, ನಮ್ ಮದ್ವೆ ಆಗಿ 23 ವರ್ಷ ಆಗಿದೆ. ನಾನು ಮಕ್ಕಳ ಬಗ್ಗೆ 23 ವರ್ಷ ಆಗಿದೆ. ಹೌದು, ಅದೇ ಸಂತಾನ ಆಗ್ಲಿಲ್ಲ. ಆಗಿಲ್ಲ ಸ್ವಾಮಿ. ಆದರೆ 23 ವರ್ಷ ಆದಮೇಲೆ ಈಗ ಸಂತಾನ ಆಗೋದು ಬಹಳ ಕಷ್ಟವೇ. ಏಕೆಂದರೆ ಆ ದಿನಗಳು ನಿಮಗೆ ಆ ಒಂದು ಇಂಟ್ರೆಸ್ಟು, ಮತ್ತು ಆಗ ನೀವು ಗರ್ಭ ಧರಿಸಿದ್ರೆ ಆಗ ನೀವು ಸುಧಾರಿಸ್ಬೋದಾಗಿತ್ತು. ಈಗ ಗರ್ಭ ಧರಿಸಿ ಧರಿಸುವಂಥದ್ದು ಮತ್ತು ಈಗ ಸುಧಾರಣೆ ಮಾಡೋದು ಬಹಳ ಕಷ್ಟ ಅನಿಸುತ್ತೆ.
ಆದ್ರೆ ತಂಗಿ ಮಗುನ ಸಾಕೊಂಡಿದೀನಿ ಮೇಡಮ್, ಹದಿನೈದು ವರ್ಷದ್ದು ಸಾಕೊಂಡಿದೀನಿ. ನೋಡಮ್ಮ, ಒಬ್ಬೊಬ್ಬರ ಫಲ ಒಂದೊಂದು ತರಹ, ಒಬ್ಬೊಬ್ಬರ ಭವಿಷ್ಯತ್ತು ಒಂದೊಂದು ತರ ಇರುತ್ತೆ. ನೀನು ಜನ್ಮ ಕೊಟ್ಟೆ ತಾಯಿ ಆಗ್ಬೇಕಾದಿಲ್ಲ, ನೀನು ಆ ಮಗುನ ಸಾಕಿ ಇವತ್ತು ತಾಯಿ ಆಗಿದ್ಯಾ, ಆ ತಾಯಿತನ ನೋಡ್ತಾ ಇದೆಯಾ? ಒಂದು ಹೆಣ್ಣಿಗೆ ಏನು ಆ ತಾಯಿತನದಲ್ಲಿ ಇರ್ತಕ್ಕಂಥ ಸುಖ ಸಂತೋಷ, ಆ ಮಗುನ ಸಾಕಿ ಅದರಲ್ಲೇ ತೃಪ್ತಿ ಕಾಣ್ತಾ ಇದೆಯಾ? ಇದನ್ನು ನಿನ್ನ ಮನಸ್ಸು ನೋವು ಮಾಡ್ಕೊಳ್ಳೋದು ಬೇಡ. ನೀನು ಈಗ ಏನು ಮಾಡ್ತಿದ್ಯೋ ಅದನ್ನೇ ಮಾಡು, ಅದರಲ್ಲೇ ಆಯ್ರೋ ನಿನಗೆ ಒಳ್ಳೆಯ ಒಂದು ಮನಸ್ಥಿತಿ ಆಗಲಿ. ನೀನು ನಂಬಿರ್ತಕ್ಕಂಥ ಸರಿ ಇಲ್ಲ ಗುರುಜಿ. ಅಮ್ಮ, ಅಲರ್ಜಿ ತರ ಆಗಿ 15 ವರ್ಷ ಆಗಿದೆ ಗುರುಜಿ, ಆದ್ರೆ ಆರೋಗ್ಯನೇ ಸರಿ ಇರಲ್ಲ, ಎಲ್ಲಿ ತೋರಿಸೋದು ಕಮ್ಮಿ ಆಗ್ತಾ ಇಲ್ಲ ಗುರುಜಿ. ಅಲರ್ಜಿ ಸಮಸ್ಯೆ ಅಂದ್ರೆ ಚರ್ಮ ಬಾಧೆ ಇದೆಯಾ? ಹೌದು ಗುರುಜಿ, ಕರ್ಕೊಂಡಾಗಿ ನೆವೇ ನೆವೇ ಆಗುತ್ತೆ, ಗಂದೆ ಗಂದೆ ಬರುತ್ತೆ, ಮತ್ತೆ ಒಂದ್ 5 ನಿಮಿಷ ಬಿಟ್ರೆ ಹೋಗುತ್ತೆ ಒಂಥರ. ಮತ್ತೆ ಅದು ಹೋಗೋದು ಎಲ್ಲಿ ತೋರಿಸೋದು, ಹಾಸ್ಪಿಟ್ಲಿಗೆ ಹೋದಾಗ ಆ ಮೆಡಿಸಿನ್ ತಗೊಂಡಾಗ ಮಾತ್ರ ಕಮ್ಮಿ ಆಗುತ್ತೆ, ಮತ್ತೆ ಬಿಟ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಗುರುಜಿ. ಒಂದ್ ಕೆಲಸ ಮಾಡಿ, ಒಂದು 48 days 48 days ಶ್ರೀಗಂಧದ ಚಕ್ಕೆಯಿಂದ ಗಂಧ ತೆಗಿರಿ. ಆ ಗಂಧ ತೆಗೆದು ಗಂಧದ ಒಂದು 2-3 ಡ್ರಾಪ್ ಅಷ್ಟು ನೀರ್ಗೆ ಹಾಕೊಳ್ಳಿ. ಅದ್ರ ಜೊತೆಗೆ ಜೀರಿಗೆ ಪುಡಿ ಹಾಕಿ, ಜೀರಿಗೆ ಪುಡಿ ಮತ್ತೆ ದೊಡ್ಡಪತ್ರೆ ಸೊಪ್ಪು ಅಂತ ಬರುತ್ತೆ ಗೊತ್ತಾ, ಆ ದೊಡ್ಡಪತ್ರೆ ಸೊಪ್ಪಿನ ರಸ ಮತ್ತು 4 ತುಳಸಿ ದಳ, 1 ಬೇವಿನೆಲೆ, ಇದಿಷ್ಟು ಆ ನೀರಿಗೆ ಹಾಕಿ ಪ್ರತಿ ದಿವಸ ಅಂತದ್ದು 1 ಲೋಟ ನೀರಿನ ಸಿದ್ಧತೆ ಮಾಡಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿಬೇಕು. ಇದನ್ನು ಮಾಡ್ತಾ ಬನ್ನಿ, ಒಂದು 48 days ಮಾಡಿ. 48 days ಮಾಡಿದ್ರೆ ರಕ್ತದಲ್ಲಿರ್ತಕ್ಕಂಥ ಇಂತಹ ಏನೇ ಸಮಸ್ಯೆಗಳಿದ್ರೂ ಕ್ಲಿಯರ್ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಮತ್ತೆ ಚರ್ಮದಲ್ಲಿರ್ತಕ್ಕಂಥ ರೋಗ ರುಜಿನಗಳು, ಏನು ಚರ್ಮಕ್ಕೆ ಬರ್ತಕ್ಕಂಥ ಎಂಥದೇ ಸೋಂಕಿದ್ರು ಅದು ದೂರ ಆಗುತ್ತೆ. ಮತ್ತೆ ಕಣ್ಣುಗಳಲ್ಲಿ ಏನೇ ದೋಷ ಇದ್ರು, ಕಣ್ಣಿಗೆ ಬರ್ತಕ್ಕಂಥ ಸಮಸ್ಯೆ ಇದ್ರು ಈ ನೀರಿನಿಂದ ಕಣ್ಣಿಗೆ ಬರೋ ಸಮಸ್ಯೆನೂ ದೂರ ಆಗುತ್ತೆ. ಒಳ್ಳೇದಾಗಲಿ ತಾಯಿ. ಬನ್ನಿಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ಗುರುಜಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ, ಇನ್ನು ತುಲಾ ರಾಶಿ, ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ನಿಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಜ್ಞಾನದಿಂದ ತಾವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ತುಲಾರಾಶಿಯವರು ಇವತ್ತು ಯಾವುದೇ ವಿಚಾರಕ್ಕಾದರೂ ಅಂಜಿಕೆ ಬೇಡ, ಭಯಪಡ್ತಕ್ಕಂಥದ್ದು ಬೇಡ, ಧೈರ್ಯವಾಗಿದ್ದು ಧೈರ್ಯದಿಂದ ಏನೇನು ಬೇಕಾದರೂ ಸಾಧನೆ ಮಾಡ್ಬೋದು. ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಧೈರ್ಯದಿಂದ ನೀವು ಸಾಧನೆ ಮಾಡಿದ್ರೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹವೂ ನಿಮಗಾಗುತ್ತೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸರಿಸುಮಾರು ಸಂಜಾಕಾಲ 4 ಗಂಟೆಯ ನಂತರ 4 to 6:20 ಒಳಗಾಗಿ ನಿಮ್ಮ ದೂರಭಾರ ಪ್ರಯಾಣ ಆಗಲಿ ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಾಗಲಿ, ಯಾರಿಗಾದರೂ ಏನಾದರೂ ಅಗ್ರಿಮೆಂಟ್ ಮಾಡುವಂಥದ್ದಾಗಲಿ ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದಾಗಲಿ, ಈ ಒಂದು ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಳಿ. ಯಾರೊಬ್ಬರನ್ನೂ ಮಾತಾಡಬೇಕಾದರೂ ಸ್ವಲ್ಪ ಜೋಪಾನದಿಂದ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಸಮಯದಲ್ಲಿ ನಿಮಗೆ ಅರಿವಿಲ್ಲದಿರೋ ಒಂದಷ್ಟು ತೊಂದರೆಗಳು, ತಾಪತ್ರೆಗಳನ್ನು, ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರಿ, ತೊಂದರೆಗಳು ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತು ಪ್ರತಿದಿನದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ನೋಡ್ತೀರಿ. ಇವತ್ತು ಸಾಕಷ್ಟು ಲಾಭವನ್ನು ತಂದುಕೊಳ್ಳುವಂತಹ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಮತ್ತು ನಿಮ್ಮ ವೃತ್ತಿಧರ್ಮದಲ್ಲಿ ಒಂದಷ್ಟು ಬೆಳಕನ್ನು ಕಾಣುವಂತಹದ್ದು, ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣುವಂಥದ್ದು ಸಹಿತ ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಅದರಲ್ಲೊಂದಿಷ್ಟು ಲಾಭ ಕಾಣುವಂತಹ ದಿನ. ಇವತ್ತು ಬಹಳ ಅರ್ಥಪೂರ್ಣವಾಗಿ ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯಕ್ಕಾಗಲಿ ಅಥವಾ ಗ್ರಾಮದೇವತೆಯ ಸಾನ್ನಿಧ್ಯಕ್ಕಾಗಲಿ ಒಂದಿಷ್ಟು ದದಿಯನ್ನು ಅಂದರೆ ಮೊಸರನ್ನು ದೇವಿಗೆ ನೈವೇದ್ಯ ಮಾಡಿಸಿ ಆ ಮೊಸರನ್ನ ಪ್ರಸಾದವನ್ನು 4 ಭಕ್ತರಿಗಾಗಲಿ ಸಣ್ಣಪುಟ್ಟ ಮಕ್ಕಳಿಗಾಗಲಿ ನಿಮ್ಮ ಕೈಯಿಂದ ಹಂಚಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿಯವರು. ಅಥವಾ ಯಾವುದಾದ್ರು ಒಂದು ಶಿವಾಲಯದಲ್ಲಾದರೂ ಒಂದಿಷ್ಟು ಮೊಸರನ್ನು ತೆಗೆದುಕೊಂಡು ದೇವಿ ಆಸ್ಥಾನಕ್ಕೆ ಕೊಟ್ಟು ತಾಯಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಬೆಳಕನ್ನು ಕಾಣ್ತೀರಿ, ಜೀವನದಲ್ಲಿ ಯಶಸ್ಸನ್ನು ನೋಡ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಮಸ್ಯೆಗಳೆಂಬತಕ್ಕಂಥ ಸಿರಮಾಲೆ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ತೊಂದರೆ ತಾಪತ್ರೆಗಳು ನಿಮಗೆ ಅರಿವಿಲ್ದಿರ ಬಂದು ಮೈ ಮೇಲೆ ಬರುವಂಥದ್ದು, ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಿರ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿ ಇರೋದಿಲ್ಲ. ಮಾಡುವಂತಹ ಕೈಂಕರ್ಯಗಳನ್ನು, ಕೆಲಸ ಕಾರ್ಯಗಳನ್ನು ಬಿಟ್ಟು ದೂರಾಭಾರ ಪ್ರಯಾಣಿಸ್ತೀರಿ. ಎಲ್ಲೋ ಒಂದು ಕಡೆ ಅಸಮಾಧಾನ ಆಗುವಂಥ ಸನ್ನಿವೇಶಗಳು ಎದುರಾಗ್ಬೋದು, ತೊಂದರೆ ತಾಪತ್ರೆಗಳು ಮೈ ಮೇಲೆ ಬರಬಹುದು. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಆಗುತ್ತೆ. ಅಧಿಕವಾದಂತಹ ಚಂಚಲತೆ ಒಳಗಾಗ್ತೀರಿ, ನಿಷ್ಠೋರ್ಕೊಳಗಾಗ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಪ್ರಗತಿ ಕಾಣುವುದಿಲ್ಲ. ಅದಕ್ಕಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಶಕ್ತಿ ದೇವತೆಯ ಪ್ರಾರ್ಥನೆ, ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ
ಹನುಮನ ಆಲಯಕ್ಕೆ ಹೋಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಒಂದಿಷ್ಟು ಬೆಣ್ಣೆ ವಿಳೆದೆಲೆ ಕೊಟ್ಟು ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡುವಂತಹ ಮನಸ್ಥಿತಿಯನ್ನು ತಂದುಕೊಳ್ಳಿ. ಇದರಿಂದ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ಮೂರು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜಿ ಅವರು. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ ಗುರುಜಿ. ಈಗ ವಿಶೇಷ ಪತ್ರವೊಂದು ಬಂದಿದೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಈ ಪತ್ರವನ್ನ ಮಕ್ಕಳು ಬರೆದಿದ್ದಾರೆ, ವಿದ್ಯಾರ್ಥಿಗಳು. ಬೆಂಗಳೂರಿನಿಂದ ವಿಕಾಸ್ ಈ ಪತ್ರವನ್ನ ಬರ್ತಿರೋದು ಗುರುಜಿ. ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ಈ ಪತ್ರ ಬರೆದಿದ್ದಕ್ಕೆ ಕಾರಣ ಏನು ಅಂತ ಅಂದ್ರೆ, ನೀವು ತೋರಿಸಿದಂತ ಅನುಷ್ಠಾನ ಅಂದ್ರೆ ಪರೀಕ್ಷೆ ಮುಂಚೆ ನಾವು ಹೇಗೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರಿ, ಮತ್ತೆ ಬೀಜಾಕ್ಷರಿ ಮಂತ್ರವನ್ನ ಯಾವ ರೀತಿ ಪಠಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ರಲ್ಲ, ಆ ಕಾರ್ಯವನ್ನ ನಾನು ಮತ್ತೆ ನನ್ನ ತಂಗಿ ಮಾಡಿದ್ವಿ. ನಿಮ್ಮ ಆಶೀರ್ವಾದದೊಂದಿಗೆ ನಾನು ಮತ್ತು ನನ್ನ ತಂಗಿ ಬಹಳ ಒಳ್ಳೆಯ ಅಂಕಗಳನ್ನ ಪಡೆದುಕೊಂಡಿದ್ದೇವೆ ಗುರುಜಿ. ನಾನು 8ನೇ ತರಗತಿ 97.2% ಮತ್ತು ನನ್ನ ತಂಗಿ ಹರ್ಷಿತಾ 4ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಅವಳು 82% ಅಂಕಗಳನ್ನು ಗಳಿಸ್ಕೊಂಡಿದ್ದೇವೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀವಿ ಗುರುಜಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸಂತೋಷ. ಮಕ್ಕಳಿಗೆ ಶಾಲೆಗಳಲ್ಲಿ ಕಾಗದ ಬರೆಯೋದು ಹಿಂದೆ ಈಗಲೂ ಇದೆ ಅನ್ಸುತ್ತೆ, ಹೇಳ್ಕೊಡ್ತಾರೆ, ಆದರೂ ಹಿಂದೆ ಇದು ಜಾಸ್ತಿ ಇತ್ತು. ಯಾಕೆಂದ್ರೆ ಈಗ ಮೊಬೈಲ್ ಬಂದಿರೋದ್ರಿಂದ ಕಾಗದ ಬರೆಯುವಂಥ ಕಲೆಯನ್ನು ಬಹುಶಃ ಶಾಲೆಗಳಲ್ಲಿ ಎಲ್ಲ ಮರ್ತಿರಬಹುದು, ಕೆಲವು ಕಡೆ ನಿಲ್ಲಿಸಿರಬಹುದು. ಯಾಕೆಂದರೆ ಮೊಬೈಲ್ ಭಾಳ ಈಸಿ ಅಲ್ವಾ. ಆದರೆ ಹಿಂದೆ ಕಾಗದ ಬರೆಯುವುದೇ ಒಂದು ಕತೆ ಇತ್ತು, ಅದನ್ನೇ ಹೇಳ್ಕೊಡೋರು ಮನೆಯಲ್ಲಿ. ಅಂದರೆ ಶಾಲೆಗಳಲ್ಲಿ ಗುರುಗಳನ್ನ ಯಾವ ರೀತಿ ಮಾತಾಡಬೇಕು, ತಂದೆ ತಾಯಿಗೆ ಯಾವ ರೀತಿ ಕಾಗದ ಬರೀಬೇಕು, ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದಿರಿಗೆ ಹೇಗೆ ಕಾಗದ ಬರೀಬೇಕು, ವ್ಯವಹಾರಗಳನ್ನು ಹೇಗೆ ವಿವರಿಸಬೇಕು ಅಂತ ಹೇಳಿ ಬರೀತಿದ್ರು. ಬಹುಶಃ ಅಂಥ ನಿಟ್ಟಿನಲ್ಲಿ ನೀನು ಬರೆದಂಥದ್ದು, ನಿಮ್ಮ ಲೆಟ್ರಸ್ ನೋಡಿದ್ರೇ ನೀವು ಬರೆದಿರತಕ್ಕಂಥದ್ದು ಅಂತ ಗೊತ್ತಾಗತ್ತೆ. ಈ ಕಾಗದ ನೋಡಿ ಎಷ್ಟು ಮುದ್ದಾಗಿದೆ. ಈ ಮಕ್ಕಳಿಗೆ ಆಯುರಾರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯಾಭ್ಯಾಸದಿಂದ ತಂದೆ ತಾಯಿಗೂ ಸಹಿತ ಒಳ್ಳೆ ಹೆಸರು ತರುವಂತಹ, ಒಳ್ಳೆ ಕೀರ್ತಿ ತರುವಂತಹ ಮಕ್ಕಳಾಗಿರಲಿ, ಒಳ್ಳೆದಾಗ್ಲಿ. ಗುರುಜಿ, ವಿಕಾಸ್ ಇವಾಗ ಲೈನ್ನಲ್ಲಿ ತಾನೆ ಮಾತಾಡ್ಸೋಣ. ಇನ್ನೂ ಸಂತೋಷದ ವಿಚಾರ ಆಗ್ಲಿ ತಾಯಿ. ಹಲೋ ಹಲೋ ವಿಕಾಸ್. ಹಲೋ ಹೇಳಿ. 97% ತಗೊಂಡಿದ್ಯಾ? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮೇಡಮ್. ಗುರುಜಿ ಗುರುಜಿ ಹೇಳ್ಕೊಟ್ಟಂತ ಮಂತ್ರ ಎಲ್ಲ ಹೇಳ್ಕೊಂಡ್ಯಾ ನೀನು? ಅದರಿಂದನೇ ಮೇಡಮ್ ಅವ್ನು ತಗೊಳಕಾಗಿತ್ತು ಸದ್ಯವಾಗಿತ್ತು. ನಿನ್ ತಂಗಿ? ನನ್ನ ತಂಗಿನೇ ಹೇಳ್ಕೊಡ್ಲಿ ಮೇಡಮ್, ಅದರಿಂದ ಅವಳು ಕಷ್ಟಪಟ್ಟು ತಗೊಂಡಿದ್ದಾಳೆ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಆಯ್ತಾ? ಹಾಂ ಮೇಡಮ್. ವಿಕಾಸ್, ನೀನ ಮತ್ತು ನಿನ್ ತಂಗಿನ ಬರೆದಿರೋದು ಲೆಟ್ರು? ನಾನೊಬ್ನೇ ಸರ್. ಅಲ್ಲ, ಈ ಕಾಗದ ಬರೆದಿರೋದು ನೀನ ಮತ್ತು ನಿನ್ ತಂಗಿನ, ಯಾರು ಬರೆದಿದ್ದು? ನಾನು ಬರೆದಿರೋದು ಗುರುಜಿ. ನೀನು ಬರೆದಿರೋದಾ? ನೀ ಇಂಗ್ಲೀಷ್ ಮೀಡಿಯಮ್ಮಾ? ಹಾಂ ಗುರುಜಿ. ಅದಕ್ಕೆ ಯಾಕೆಂದ್ರೆ ಕಾಗದ ಕನ್ನಡ ನೀವು ಬರಿಬೇಕಾದ್ರೆ ಎಲ್ಲವೂ ಒಂದೇ ಹಂತಕ್ಕೆ ಸ್ಕೇಲಲ್ಲಿ ಬರೆದಿಟ್ಟಂಗಿದೆ. ತುಂಬ ಚೆನ್ನಾಗಿ ಬರೆದಿದ್ಯಾ, ಒಳ್ಳೇದಾಗಲಿ. ಒಳ್ಳೆ ವಿದ್ಯಾವಂತನಾಗು, ತಂದೆ ತಾಯಿ ಪ್ರೀತಿ ವಿಶ್ವಾಸದಲ್ಲಿ ಸದಾಕಾಲ ಅವರ ಜೊತೆಯಲ್ಲಿರು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ಹಾಗೆ ಗುರುಗಳು, ನಿನ್ನ ಸುತ್ತಮುತ್ತಿರ್ತಕ್ಕಂಥ ಪರಿಸರ, ಈ ಸುಂದರವಾದ ಪ್ರಕೃತಿ, ಇದೆಲ್ಲದರ ಬಗ್ಗೆ ನಿನ್ನ ಕಾಳಜಿ ಇರಲಿ. 97% ತಗೊಳ್ಳೋದು ಮುಖ್ಯ ಅಲ್ಲ, ಶಾಲೆಯಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಓದಿ 90% ತಗೊಳ್ಳೋದಕ್ಕನ್ನ, ಮನೆಯಲ್ಲಿ ತಂದೆ ತಾಯಿ ಮತ್ತು ಪೋಷಕರು, ಬಂಧುವರ್ಗ, ಇವರ ಮಧ್ಯದಲ್ಲಿ ಸಂಸ್ಕಾರದ ಅರಿವನ್ನು ನೀನು ಕಲ್ತ್ಕೋಬೇಕು. ನೀನು ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ಇದ್ದು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ನಿನ್ನಲ್ಲಿರಲಿ, ಒಳ್ಳೆಯದಾಗಲಿ. ನಿನ್ನ ಮಾತಾಡಿದ ನನಗೆ ಬಹಳ ಸಂತೋಷ, ಜೊತೆಗೆ ನಿನ್ನಿಂದ ಇನ್ನಷ್ಟು ಜನ ಮಕ್ಕಳಿಗೆ ಸ್ಫೂರ್ತಿಯಾಗಲಿ. ಒಳ್ಳೇದಾಗಲಿ, ಚೆನ್ನಾಗಿರಿ, ಇನ್ನೂ 100 ಕಾಲ ಚೆನ್ನಾಗಿರಬೇಕು. ಇನ್ನೂ ನೀವು ಆದಷ್ಟು ನೀವು ಎಜುಕೇಷನ್ ಮಾತ್ರ ಸದಾ ನೀವು ಮುಂದಿರಬೇಕು. ವಿದ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ನೋಡು, ನೀನು ಆ ವಿದ್ಯಾಭ್ಯಾಸ ನೀನು ಮಾಡಿ ನೀನು ಒಳ್ಳೆ ಅಂಕ ತೆಗೆದುಕೊಂಡಿದ್ದರಿಂದ ಇವತ್ತು ನಿನಗೆ ಇಂಥ ಒಂದು ಸುವರ್ಣಾವಕಾಶ ಸಿಕ್ತು. ಆಗಲಿ, ಒಳ್ಳೇದಾಗಲಿಪ್ಪ. ನಿನ್ನ ತಂದೆ ತಾಯಿ ನಾನು ಕೇಳಿದೆ ಅಂತ ಹೇಳು, ಒಳ್ಳೇದಾಗಲಿ. ವಿಕಾಸ್, ಬೇರೆ ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀಯಾ? ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಬೆಂಗಳೂರಿನಿಂದ ಕರೆ ಮಾಡಿ ಕೂಡ ಮಾತಾಡಿ ಪತ್ರವನ್ನ ಕೂಡ ಬರೆದಿದ್ದ ವಿಕಾಸ್, ಅವನಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ವೆಂಕಟೇಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆ ನೀವು ಮಾತಾಡ್ಬೇಕಾಯ್ತು. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ ಗುರುಗೆ, ನಮಸ್ತೆ. ಗುರುಜಿ ನಮಸ್ತೆ. ಪಾ ಹೇಳಿ. ಗುರುಜಿ ಯಾವ ಕೆಲಸ ಮಾಡಿದ್ರು ಯಾವ್ದು ಕೈ ಕೊಡ್ತಾಯಿಲ್ಲ, ಏನೇ ಕಷ್ಟ ಬಿಟ್ರು ಸಾಲ ಅಂತೂ ತಿಳ್ಸಕ್ ಆಯ್ತಲ್ಲ ಗುರುಜಿ, ತುಂಬಾ ಕಷ್ಟ ಪಡ್ತಾ ಇದ್ದೀವಿ. ಮನೆ ಜನ ಎಲ್ಲ ಎಷ್ಟೇ ಇದ್ ಮಾಡಿದ್ರು ಒಬ್ಬರು ಸಾಲ ತೀರ್ಸಕ್ ಆಯ್ತಲ್ಲ.
ಮತ್ತೆ ಯಾವ ಕೆಲಸ ಮಾಡಿದ್ರು ಒಂದ್ ಕೆಲಸ ಕೈಗೊಡ್ತಲ್ಲ, ಯಾವ್ದೋ ಒಂದ್ ಮೂರ್ ತಿಂಗಳಿಂದ ಟ್ರೈ ಮಾಡ್ತಾ ಇದೀವಿ, ಒಂದ್ ಚೀಟಿ ಒಂದ್ ಕಡೆ ಒಂದ್ ಚೀಟಿ ಹಾಕಿದೀವಿ, ಆ ಚೀಟಿ ತಗೊಳ್ಳೋಣ ಮೂರ್ ಕಡೆಯಿಂದ ತಿಂಗಳಿಂದ ಟ್ರೈ ಮಾಡ್ತಾ ಇದೀವಿ, ಅವ್ರು ಆ ಚೀಟಿನೇ ಸಿಗ್ತಾ ಇಲ್ಲ. ಈಗ ಎಲ್ಲಾರ್ಗೂ ಸ್ವಲ್ಪ ಮದುವೆ ಬಿದ್ದಾಗಿದೆ, ಅವ್ರು ಯಾರ್ಯಾರ್ಗೂ ಸ್ವಲ್ಪ ದುಡ್ಡು ಕೊಡ್ಬೇಕಾಯ್ತು. ಯಾವ್ದೋ ಒಂದ್ ಸಂಘದಲ್ಲಿ ಒಂದ್ ಸ್ವಲ್ಪ ಲೋನ್ ಮಾಡ್ತಿದ್ದೋ ಅದು ಆಗಿಲ್ಲ. ತುಂಬಾ ಪ್ರಾಬ್ಲಮ್ ಆಗೋಗಿದೆ ಸ್ವಾಮಿ. ವೆಂಕಟೇಶ್ ಜಿ, ನಿಮ್ಮ ಸ್ವರ ತರಂಗ ಪ್ರಕಾರ ಇನ್ನು ಆರು ತಿಂಗಳ ತನಕ, ಮುಂದಿನ ಆರು ತಿಂಗಳವರೆಗೂ ನಿಮ್ಮ ಸಮಸ್ಯೆಗಳಿಗೆ ತಪ್ಪಿದ್ದಲ್ಲ, ಆದರೆ ಒಂದಿಷ್ಟು ನೆಮ್ಮದಿನ ಕಾಣಬಹುದು. ನೀವು ಸಾಧ್ಯವಾದಷ್ಟು ಒಂದು ಕೆಲಸ ಮಾಡಿ, ನಿಮ್ಮ ಮನೆ ಮಂದಿ ಎಲ್ಲರೂ ಸಹಿತ ಒಂದು ನಾಲ್ಕು ಸೋಮವಾರ ಶಿವನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ಮಂದಿ ಪೂರ್ತಿ ಎಲ್ಲರೂ ಸಹಿತ ಶಿವ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರು ಯಾವುದು? ವೆಂಕಟೇಶ್ವರ. ಸೋಮವಾರ ದಿವಸ ಶಿವನ ಪ್ರಾರ್ಥನೆ ಮಾಡಿ, ಶನಿವಾರ ದಿವಸ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಸಂಸಾರ, ನಿಮ್ಮ ಫ್ಯಾಮಿಲಿ ಪೂರ್ತಿ ಒಮ್ಮೆ ಹರಿಯೋ ನೀರಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಆಫೀಸ್ ಬಂದಿದೆ, ಒಂದ್ಸಲಿ ಒಂದ್ 18 ದಿನ ಪೂಜೆ ಮಾಡಿ ತಗೋಗಿ ಇದಕ್ಕೆ ಬಿಡಿ ಅಂತ ಹೇಳಿದ್ವಿ ಸ್ವಾಮಿ. ಮಾಡಿದ್ರ? ಮಾಡ್ಕೊ ಬಂದಿದ್ವಿ ಸ್ವಾಮಿ. ಈಗ ಬರ್ಬೇಕು, ಆಫೀಸ್ ಹತ್ರ ಬರ್ಬೇಕು ಅಂತೇಳಿ ಸ್ವಲ್ಪ ಕೆಲಸದಲ್ಲಿ ಬರಕ್ ಆಯ್ತಲ್ಲ, ಅದ್ರಿಂದ ಸ್ವಲ್ಪ ಇದಾಯ್ತಾ ಇದೆ ಸ್ವಾಮಿ. ಇರ್ಲಿ, ಒಳ್ಳೇದಾಗತ್ತೆ. ಸಾಧ್ಯವಾದ್ರೆ ಇನ್ನೊಮ್ಮೆ ಹರಿಯೋ ನೀರಲ್ಲಿ ಸ್ನಾನ ಮಾಡಿ. ನಿಮ್ಮ ಸ್ವರದಲ್ಲಿ, ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ ಆರು ತಿಂಗಳು ಸಹಿತ ಅಂತಹ ಲಾಭದಲ್ಲಿ ಇರ್ತಕ್ಕಂಥದ್ದಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿ ಕಾಣಲಿಕ್ಕೋಸ್ಕರ ಒಮ್ಮೆ ಹರಿಯೋ ನೀರಲ್ಲಿ ಸ್ನಾನ ಮಾಡಿ, ಮನೆ ದೇವರು ಪ್ರಾರ್ಥನೆ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಾಗುತ್ತೆ. ಒಳ್ಳೇದಾಗಲಿ. ವೆಂಕಟೇಶ್ ಅವರು ಕರೆ ಮಾಡಿ ಮಾತನಾಡಿದ್ರು ಬೆಂಗಳೂರಿನಿಂದ, ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ವಾಣಿಶ್ರೀ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಮೊಗ್ಗದಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಬಗ್ಗೆನೇ ಮಾತಾಡ್ಬೇಕಾಗಿತ್ತು ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ತುಂಬಾ ಖುಷಿ ಆಗ್ತಾ ಇದೆ. ನಾವು 5 ವರ್ಷದಿಂದ ಫೋನ್ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ. ನಮ್ಮ ಮನೆಯವ್ರ ಭಾಗ್ಯದಿಂದ ಸಿಕ್ಕಿದೆ. ಒಳ್ಳೇದಾಗ್ಲಮ್ಮ. ಅವರು ನಿಮ್ ತುಂಬಾ ಇದ್ ಮಾಡ್ತಾರೆ, ನಂಬ್ತಾರೆ. ಹಂಗಾಗಿ ನಮ್ಗೆ ಮದ್ವೆ ಆಗಿ 4 ವರ್ಷ ಆಯ್ತು ಗುರುಜಿ, ಇನ್ನೂ ಮಕ್ಕಳಾಗಿಲ್ಲ. ಸಂತಾನ ಫಲ ಇಲ್ಲ. ಇಲ್ಲ. ಮಂತ್ಲಿ ಡೇಟ್ ಕರೆಕ್ಟ್ ಆಗಿದ್ಯಾ? ಹಾ, ಆಗ್ತಾ ಇದೆ. ಫಸ್ಟ್ ಗೆ ಆಗ್ತಾ ಇರ್ಲಿಲ್ಲ, ಟ್ರೀಟ್ಮೆಂಟ್ ತಗೊಂಡಿದೀನಿ. ಸಮಸ್ಯೆ ಇರದೆ ಅಲ್ಲಿ, ಯಾಕೆಂದ್ರೆ ನಿಮ್ಮ ಸ್ವರ ತರಂಗದಲ್ಲಿ ಮಂತ್ಲಿ ಡೇಟು, ನೀವು ಮೆಡಿಸಿನ್ ತಗೊಳ್ಳೋದ್ರಿಂದ ಪ್ರತಿ ತಿಂಗಳು ಔಷಧಿಗಳು ಅಥವಾ ಔಷಧಿ ಕ್ರಮದಲ್ಲಿ ಆಗುವಂಥದ್ದು ಅದಲ್ಲ, ನ್ಯಾಚುರಲ್ ಆಗಬೇಕು. ಆ ನ್ಯಾಚುರಲ್ ಆಗಬೇಕಾದ್ರೆ ಫಸ್ಟ್ ಒಂದಷ್ಟು ದಿವಸ ಅದಕ್ಕೆ ಅಂತ ಒಂದಷ್ಟು ಔಷಧಿ ತಗೊಂಡು ಆಮೇಲೆ ನಿಲ್ಲಿಸ್ಬಿಡ್ಬೇಕು, ಔಷಧಿ ಮೇಲೆ ಹೋಗಬಾರ್ದು. ಈ ಔಷಧಿ ನಿಲ್ಲಿಸಿ ಎಷ್ಟು ದಿವಸ ಆಯ್ತಮ್ಮ? ಎಷ್ಟು ತಿಂಗಳಾಯ್ತು? ಈಗ 1 ತಿಂಗಳಾಯ್ತು ಅಷ್ಟೇ. ಮತ್ತೆ ಹೇಗಾಗ್ಬೇಕಮ್ಮ? ಸಂಪೂರ್ಣವಾಗಿ ಔಷಧಿ, ಗರ್ಭದಲ್ಲಿರ್ತಕ್ಕಂತಹ ಔಷಧಿಗಳೆಲ್ಲವೂ ಹೋಗ್ಲಿ ದೂರ. ಅದೇ ನೀವ್ ಹೇಳಿದ್ರಲ್ಲ ಸ್ವಾಮೀಜಿ, ಇದು ಮಂತ್ಲಿ ಪೀರಿಯಡ್ಸ್ ಆಗ್ಲಿಕ್ಕೆ ಅಶೋಕ ರಿಷ್ಟ ಯೂಸ್ ಮಾಡಿ ಅಂತ. ಹೌದು, ಅದನ್ನ ಮಾಡಿದ್ದೆ. ಅದು ಅದು ಮಾಡಿದ್ಕೆ ಚೆನ್ನಾಗಾಯ್ತು. ಮಂತ್ಲಿ ಎಲ್ಲ ಕರೆಕ್ಟ್ ಆಗ್ತಾ ಇದೆ. ಹಂಗಾಗಿ ಮತ್ತೆ ನಾನೇನು ಟ್ರೀಟ್ಮೆಂಟ್ ತಗೊಳಕ್ ಹೋಗಿರ್ಲಿಲ್ಲ, 1 ತಿಂಗಳು ಮುಂಚೆ ಅಷ್ಟೇ ಹೋಗಿ ಬಂದ್ವಿ. ಬಟ್ ಆಮೇಲೆ ಮತ್ತೆ ಹೋಗಕ್ ಆಗಿಲ್ಲ ನಂಗೆ. ನಾನು ಈ ಒಂದು ಇನ್ನೆರಡು ತಿಂಗಳು ಏನು ಮೆಡಿಸಿನ್ ತಗೊಳಕ್ ಹೋಗ್ಬೇಡ. ಬೇಕಾದ್ರೆ ಅಶೋಕ ಅರಿಷ್ಟ ತಗೋ, ಅದೇನು ತೊಂದರೆ ಇಲ್ಲ, ಅದು ಆಯುರ್ವೇದಿಕ್ ಸಂಬಂಧಪಡುತ್ತೆ, ಅದು ತಗೋ. ಅದರೊಂದಿಗೆ ಈ ಸತಿ ಮಂತ್ಲಿ ಡೇಟ್ ಆದಾಗ, ಒಂದು ಬಾಳೆಹಣ್ಣು, ಅದರಲ್ಲಿ ಒಂದು ಸ್ವಲ್ಪ ಇಂಗು, ಒಂದು ತೊಗರಿ ಬೇಳೆ ಅಷ್ಟಾಗಲ್ಲ, ಇಂಗನ್ನ ಬಾಳೆಹಣ್ಣಲ್ಲಿ ಇಟ್ಟು ಅದನ್ನ ತಗೊಂಡು 3 ದಿವಸ ತಗೋಬೇಕು. ಡೇಟ್ ಆದ ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ. ಈ 3 ದಿವಸ ಸ್ವಲ್ಪ ಸಪ್ಪೆ ಊಟ ಮಾಡು, ಖಾರ ತಿನ್ನಕ್ಕೆ ಹೋಗ್ಬೇಡ. ಮತ್ತು ತಲೆ ಒದ್ದೆ ಇದ್ದಾಗೆ ಬಾಳೆಹಣ್ಣು ತಗೋಬೇಕು. ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಬೇಕು. ಹೌದೌದು, ತಲೆಗೆ ಸ್ನಾನ ಮಾಡಿದಾಗಲೇ ತಗೋಬೇಕು. ಸಾಧ್ಯವಾದ್ರೆ ನಿಮ್ಮ ಅತ್ತೆನೋ ತಾಯಿನೋ ಜೊತೆಯಲ್ಲಿದ್ದು ಅವ್ರು ಕೊಟ್ಟರೆ ಉತ್ತಮ ಅನ್ಸುತ್ತೆ. ನೀನು ಮಾಡ್ಕೊಳ್ಳೋಕ್ಕಿಂತ ಅವ್ರು ಮಾಡ್ಕೊಡ್ಬೇಕು. ಹೌದಾ? ಅದು ಉತ್ತಮ ಅನ್ಸುತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಸ್ವಾಮೀಜಿ, ನನ್ಗೆ ಮ್ಯಾರೇಜ್ ಆದ್ಮೇಲೆ ಜಾಬ್ ಆಯ್ತು. ಜಾಬ್ ಆಗಿ ನಮ್ ತಂದೆ ಜಾಬ್ ಆಗಿದ್ದು, ಆಮೇಲೆ ಅಲ್ಲಿ ದೂರ ಹೋದ್ವಿ ಅಂದ್ರೆ ಬೇರೆ ಕಡೆ ನನಗಾಯ್ತು, ಅವ್ರು ಇಲ್ಲಿದ್ರು. ಹಂಗಾಗಿ ಅವಾಗ ಮಕ್ಕಳಾಗಕ್ ಆಗ್ಲಿಲ್ಲ. ಆಮೇಲೆ ಇಲ್ಲಿ ಬಂದಿದೀವಿ, ನಾವು ತಾಯಿ ಮನೇಲಿ ಇದೀವಿ, ಅತ್ತೆ ಮನೇಲಿ, ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ, ಬಟ್ ಎಲ್ಲಿ ಅಂತ ಹೇಳಿ ಕರೆಕ್ಟ್ ಆಗಿ ಇರಕ್ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತ. ಮೊದಲು ನಾವು ಮಕ್ಕಳಾಗಿಲ್ಲ ಅನ್ನೋದು ಒಂದನ್ನ ನಾವು ಪ್ರಧಾನವಾಗಿ ಇಟ್ಕೊಳ್ತೀವಿ. ಮಕ್ಕಳಾಗಬೇಕಾದ್ರೆ ಅದರ ಹಿಂದಿನ ಇರ್ತಕ್ಕಂಥ ನಮ್ಮ ಶ್ರಮ ಅನ್ನೋದೇನಿದೆ, ಅಥವಾ ನಾವಿರಬೇಕಾದಂಥ ರೀತಿ ನೀತಿ ಏನಿದೆ, ನಮ್ಮ ದಾಂಪತ್ಯದಲ್ಲಿ ನಾವು ಎಷ್ಟು ಮಿಂಗಲ್ ಆಗಬೇಕು, ಎಷ್ಟು ಸಂತೋಷವಾಗಿರಬೇಕು, ಅದ್ರ ಬಗ್ಗೆನೂ ಒಂದು ಚಿಂತನೆ ಮಾಡಬೇಕಲ್ವಮ್ಮ. ಅದು ಸೈಂಟಿಫಿಕ್ ರೀಸನ್ ತಾನೇ. ನೀವಿಬ್ರು ಚೆನ್ನಾಗಿದ್ದರೆ ಸಂತಾನ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನೀವು ವಾರಕ್ಕೆ 2 ದಿವಸ, ತಿಂಗಳಿಗೆ 1 ದಿವಸ,
ಈ ಥರ ನಾವು ಎಲ್ಲೋ ಇರ್ತೀವಿ ಎಲ್ಲೋ ಬಂದು ಸೇರ್ತೀವಿ ಹೀಗಾಗ್ತಾ ಇದೆ ಅಂದಾಗೂ ಅದು ವ್ಯತ್ಯಾಸ ಆಗುತ್ತೆ. ನಾವು ನಮ್ಮ ಕಡೆಯಿಂದ ಏನೂ ತಪ್ಪಿಲ್ಲದಂಥ ರೀತಿ ನಮ್ಮ ಜೀವನದಲ್ಲಿ ಇರಬೇಕಾದಂಥ ರೀತಿ ಇದ್ದು ಅಲ್ಲಿ ನಮಗೆ ಸಂತಾನ ಆಗ್ತಾ ಇಲ್ಲ ಅಂದಾಗ ಆಗ ಇವೆಲ್ಲವೂ ಸಹಿತ ಔಷಧಿಗಳ ಕ್ರಮ. ಔಷಧಿಗಳಿಂದ ಸಂತಾನ ಆಗಲ್ಲ. ಪರಿಹಾರ ಮಂತ್ರ ತಂತ್ರ ಯಂತ್ರದಿಂದ ಸಂತಾನ ಆಗುವುದಿಲ್ಲ. ಸಂತಾನಕ್ಕೆ ಪ್ರಧಾನವಾಗಿ ನಿಮ್ಮದೇ ಆದಂತಹ ಕೈಂಕರ್ಯಗಳಲ್ಲಿ 90% ನಿಮ್ಮ ವರ್ಕಲ್ಲಿರಬೇಕು. ಇನ್ನು 10% ಗ್ರಹಗತಿಗಳಲ್ಲೋ ಅಥವಾ ಆದಂಥ ಸಮಸ್ಯೆನೋ ಅದಕ್ಕೊಂದಿಷ್ಟು ಪರಿಹಾರ ಅಂತ ಹುಡುಕೋಬೇಕು. ಔಷಧಿಗಳಿಂದ ಗರ್ಭ ನಿಲ್ಲುವಂಥದ್ದು ಖಂಡಿತ ಸಾಧ್ಯವಿಲ್ಲ, ಅದು ಆಗೋದೇ ಇಲ್ಲ. ಆದರೆ ನಿಮ್ಮ ಸ್ವರತರಂಗದಲ್ಲಿ ಅಂಥದ್ದೇನು ತೊಂದರೆ ಇಲ್ಲ, ಭಯಪಡಬೇಡಿ. ಸಂತಾನ ಆಗುತ್ತೆ, ವಿಳಂಬ ಆಗಿದೆ. ಮುಂದೆ ನೀವು ಚೆನ್ನಾಗಿರಿ, ದಂಪತಿಗಳು ಚೆನ್ನಾಗಿರಿ, ಗಂಡ ಹೆಂಡತಿ ಹ್ಯಾಪಿಯಾಗಿರಿ, ಒಳ್ಳೇದಾಗಲಿ. ಬನ್ನೀಗ ಕಡೆಯ ಮೂರು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಈಗ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ ಈಗ ಮಕರ ರಾಶಿಯಿಂದ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯವರು ದಿನಕ್ಕೊಂದರಂತೆ ಸಮಸ್ಯೆಗಳನ್ನು ಸಾಕಷ್ಟು ನೋಡ್ತಾ ಇದ್ದೀರಿ. ಸಮಸ್ಯೆ ಜೊತೆಗೆ ಕಷ್ಟಗಳು ಜೊತೆಗೆ ನಿಷ್ಠುರದ ಹೊರೆ ಇವೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ನೆಮ್ಮದಿ ನೋಡಲಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ಮಾಡ್ತಿರ್ತಕ್ಕಂಥ ದೇವಿಯ ಆರಾಧನೆ ಅಥವಾ ಪ್ರತಿನಿತ್ಯದ ಕೈಂಕರ್ಯಗಳು ಇವತ್ತು ಸಹಿತ ಶ್ರದ್ಧಾಭಕ್ತಿಯ ತಾವು ಮಾಡಬೇಕು. ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ನಿಮ್ಮ ಉದ್ಯೋಗಕ್ಕಾಗಿ ಜೀವನೋಪಾಯಕ್ಕಾಗಿ ನೀವು ಮಾಡುವಂತಹ ಕೈಂಕರ್ಯಗಳಿಗಾಗಿ ಮನೆಯಿಂದ ಆಚೆ ಹೊರಡುವಾಗ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಲವಣ ಅಂದರೆ ಉಪ್ಪು, ಒಂದು ಚಿಟಿಗೆ ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಬೇಕು. ಈ ಪ್ರಕಾರ ಮಾಡೋದರಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಲಾಭ ಅಂದರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಂತಲ್ಲ, ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮೊಣಕೈ ಮೊಣಕಾಲು ನೋವುಗಳಿಂದ ಸ್ವಲ್ಪ ಒದ್ದಾಡ್ತಾ ಇರ್ತೀರಿ. ಇಂಥವರು ಸಹಿತ ಸಾಧ್ಯವಾದರೆ ಒಂದಿಷ್ಟು ಮೂರು ತೈಲಗಳನ್ನು, ಅರಳೆ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಗೂ ಬೇವಿನೆಣ್ಣೆ, ಅರಳೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಬೇವಿನೆಣ್ಣೆ ಈ ಮೂರು ತೈಲಗಳನ್ನು ಮಿಶ್ರಣ ಮಾಡಿ ಅದನ್ನು ಮೊಣಕೈ ಮೊಣಕಾಲಿಗೆ ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ಸಮಸ್ಯೆಗಳಂತಕ್ಕಂಥದ್ದು ಮೊಣಕೈ ಮೊಣಕಾಲು ನೋವುಗಳಿಂದಲೂ ಸಹಿತ ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥದ್ದು ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ, ಒಂದಿಷ್ಟು ವ್ಯವಹಾರಗಳು, ದೇವತಾರಾಧನೆ, ಕೈಂಕರ್ಯಗಳು, ನಾಲ್ಕಾರು ಜನಗಳಲ್ಲಿ ಮನ್ನಣೆ ಸಿಗುವಂಥದ್ದು, ಮಾಡುವಂತಹ ಕೆಲಸಗಳನ್ನು ನಾಲ್ಕಾರು ಜನ ಗುರುತಿಸಿ ಮುನ್ನ ಒಂದಿಷ್ಟು ಆರಾಧಿಸುವಂಥದ್ದು, ಮಾತಾಡುವಂಥದ್ದು ಅಥವಾ ನಿಮ್ಮದೇ ಆದಂಥ ಒಂದು ಬದುಕಿಗೆ ಮತ್ತಷ್ಟು ಸ್ಫೂರ್ತಿ ಕೊಟ್ಟು ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಂದರೆ ಒಂದು ಒಳ್ಳೆಯ ಭವಿಷ್ಯತ್ತನ್ನು ತಾವು ನೋಡುವಂತಹ ನಿಟ್ಟಿನಲ್ಲಿ ಭಗವತಿಯ ಅನುಗ್ರಹವೂ ಹಾಗೇ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿ ನಿಮ್ಮ ನಡೆ ನಡವಳಿಕೆಗಳಲ್ಲೂ ಅಷ್ಟೇ ಒಂದು ಮೇಲೆ ಒಂದು ವಿಶೇಷವಾಗಿ ನೋಡ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ಒಂದಿಷ್ಟು ಹೆಸರುಕಾಳು, ಒಂದಚ್ಚು ಬೆಲ್ಲ, ಹೆಸರುಕಾಳು ಅಥವಾ ಹೆಸರುಬೇಳೆ, ಒಂದಚ್ಚು ಬೆಲ್ಲ ಇಂತಹದ್ದನ್ನು ದೇವಿಯ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾತ್ರಿ ಮಲಗೋದಕ್ಕಿಂತ ಮುನ್ನ ಇವತ್ತು ರಾತ್ರಿ ಮಲಗೋದಕ್ಕೆ ವಿಶ್ರಾಂತಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ತಾಮ್ರದ ತಂಬಿಗೆಯಲ್ಲಿ ಅರ್ಧ ನೀರಿಟ್ಟು ಅದರೊಳಗೆ ಒಂದು ಚಿಟಿಕೆಯಷ್ಟು ಲವಣವನ್ನು ಹಾಕಿ ದೃಷ್ಟಿ ತೆಗೆದು ಒಂದು ಮೂಲೆಯಲ್ಲಿಡಿ. ಇದರಿಂದ ಮತ್ತಷ್ಟು ನಿಮ್ಮ ಆರೋಗ್ಯಕ್ಕೆ ದಾರಿಯಾಗುತ್ತೆ, ಒಳ್ಳೆಯ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಜಾತಕದಲ್ಲಿ ಗುರು ಇರ್ತಕ್ಕಂಥದ್ದು ಮತ್ತು ಬುಧನ ಆಸ್ಥಾನದಲ್ಲೂ ಸಹಿತ ನಿಮ್ಮ ಸ್ವಂತ ಜ್ಞಾನದಿಂದಲೂ ಒಂದಷ್ಟು ವ್ಯತ್ಯಾಸಗಳಿದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇದೆ. ಅಧಿಕವಾದಂತಹ ಚಂಚಲ, ಅಧಿಕವಾದಂತಹ ಸಮಸ್ಯೆಗಳು ನಿಮ್ಮನ್ನು ಹಿಂಬಾಲಿಸಬಹುದು. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿರ ಸಮಸ್ಯೆಗಳೆಂಬತಕ್ಕಂಥ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಇಲ್ಲದ ತೊಂದರೆಗಳನ್ನು ನೋಡ್ತಾ ಇರ್ತೀರಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ಅಣ್ಣ ತಮ್ಮಂದರು ಇಂಥವರಿಂದಲೇ ಕೆಲವೊಂದು ಮಾತುಗಳನ್ನು ಕೇಳಿ ಕಣ್ಣೀರು ಹಾಕುವಂಥ ಪ್ರಸಂಗವೂ ಎದುರಾಗಬಹುದು. ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಇವತ್ತು ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ, ಹಾಗೆ ದೇವಿಯ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನಿ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಉಮಾ. ನನ್ನ ಹೆಸರು ಉಮಾದೇವಿ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತುಮಕೂರು ಡಿಸ್ಟ್ರಿಕ್ಟ್ ಉಳಿಯಾರ್ ಅಂತ. ಯಾವ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಬೇಕಿತ್ತು. ಸರಿ ಮಾ, ಮಾತಾಡಿ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ,
ನನ್ ಫ್ಯಾಮಿಲಿಲಿ ತುಂಬಾನೇ ನೋವುಗಳು ಗುರುಜಿ, ಹೇಳ್ಕೊಳ್ಳೋದು ಆದಷ್ಟು. ಯಾಕೆ ಈ ತರ ಆಗ್ತಾ ಇದೆ? ಯಾಕೆ ಅಂತಂದ್ರೆ ನಮ್ ಮನೆಯವರು ಕಟ್ಕೊಂಡಿರೋರ ಫಸ್ಟ್ ಸರಿ ಇರ್ಬೇಕಲ್ಲ ಗುರುಜಿ. ಎಷ್ಟು ದಾರಿ ತಗೊಂಬಂದ್ರು, ಏನೇ ಒಳ್ಳೆ ರೀತಿಲಿ ಇರ್ಬೇಕು ಅಂದ್ರು, ಕನಿಷ್ಠವಾಗಿ ಸಿಗ್ಬೇಕಾಗಿರೋ ನೆಮ್ಮದಿ ಕೂಡ ಸಿಗ್ತಾ ಇಲ್ಲ. ತಾಯಿ ಮನೇಲಿ ಬಿಟ್ಟಿದ್ದಾರೆ. ಹಲೋ, ಹೇಳಿ ತಾಯಿ, ಮಾತಾಡಮ್ಮ. ತಾಯಿ ಮನೇಲಿ ಇದ್ದೀನಿ ಗುರುಜಿ. ಅತ್ತೆ ಮನೆ ಕರ್ಕೊಂಡೋಗೋಣ, ಕರ್ಕೊಂಡೋಗಿ ಅಂತಂದ್ರೆ ಕರ್ಕೊಂಡೋಗಲ್ಲ. ಅತ್ತೆ ಮಾವ ಕೂಡ ನನ್ಗೆ ಅಷ್ಟೊಂದೇನು ಇದು ಕೊಡೋದಿಲ್ಲ ಗುರುಜಿ. ಇವ್ರೆ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾರೆ ನಮ್ ಬಗ್ಗೆ. ಈಗ ನನ್ನ ಮಕ್ಕಳನ್ನ, ಅವರು ಎಲೆಕ್ಟ್ರಿಷಿಯನ್ ವರ್ಕರ್ ಗುರುಜಿ, ಈಗ ಯಾವ ಕೆಲ್ಸನೂ ಜಾಸ್ತಿ ಮಾಡಕ್ ಹೋಗಲ್ಲ. ಯಾವಾಗ್ಲೂ ಮಲಗೋದು, ಹೆಂಡತಿ ಮಕ್ಳ ಬಗ್ಗೆ ಕಾಳಜಿನೇ ಇಲ್ಲ. ಮಕ್ಳು ಏನ್ ಮಾಡ್ತಿದ್ರಮ್ಮ? ಮಕ್ಕಳು ಗುರುಜಿ, ಒಬ್ಬ 6ನೇ ಕ್ಲಾಸ್ ಈ ವರ್ಷ, ಮಗಳು 4ನೇ ಕ್ಲಾಸ್ ಗುರುಜಿ. ತುಂಬಾ ಚುರುಕಾಗಿದ್ದಾರೆ ಗುರುಜಿ. ಮಗಳ ಹೆಸರು ಗಗನ ಅಂತ ಹೇಳಿ, ಮಗನ ಹೆಸರು ಹುಟ್ಟಿದ ಹೆಸರು ರೋಹನ್ ಅಂತ, ಅವನನ್ನ ರಾಘವೇಂದ್ರ ಅಂತ ಹೇಳಿ ಹೆಸರಿಟ್ಟಿದೀನಿ ಗುರುಜಿ. ಮಕ್ಕಳನ್ನ ಚೆನ್ನಾಗಿ ಓದ್ಸಮ್ಮ. ಮಕ್ಕಳು ಓದ್ಸೋದಕ್ಕೆ ಗುರುಜಿ ಇವರನ್ನ ನಂಬ್ಕೊಂಡು ತುಂಬಾ ಶಾಲೆಗಳು ಮಾಡ್ಕೊಂಡೆ ಗುರುಜಿ. ಇವತ್ತು ನೀನ್ ಯಾರು, ಏನ್ ಮಾಡ್ತಾ ಇದೀಯ, ತಿಂದ ಬಿಟ್ಟ ಏನು ಕೇಳಲ್ಲ ಗುರುಜಿ. ಯಾವ ಸಮಸ್ಯೆಗೂ ನನ್ಗೆ ಒಂದು ಚೂರು ನನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಗುರುಜಿ ಅವರು. ನನ್ನ ಜೀವನ ಹೀಗೆ ಇರುತ್ತಾ, ಏನು ಹೇಳಿ ಪರಿಹಾರ ಹೇಳಿ ಗುರುಜಿ. ಇಲ್ಲ ತಾಯಿ, ಸಾಕಷ್ಟು ಬದಲಾವಣೆ ಕಾಣ್ತೀರಿ ನೀವು. ಅನುಕೂಲ ಆಗುತ್ತೆ, ಭಯಪಡಬೇಡಿ. ಪ್ರಸ್ತುತ ನಿನ್ನ ಗ್ರಹಗತಿಗಳಲ್ಲೂ ಸಹಿತ ಈಗಿರ್ತಕ್ಕಂಥ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕದಲ್ಲೂ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಅದಕ್ಕಾಗಿ ಈಗಾಗಲೇ ಸತತವಾಗಿ 3 ವರ್ಷದಿಂದಲೂ ಈ ಕಷ್ಟಗಳನ್ನು ನೋಡ್ತಾನೆ ಇದ್ದೀರಿ ನೀವು. ಇದು ಈ ಸಮಸ್ಯೆ ನಿಮ್ಮ ಪ್ರಾರಂಭ ಆಗಿ 3 ವರ್ಷ ಆಯಿತು. ಇದು ಗ್ರಹಸ್ಥಿತಿಗಳಲ್ಲಾಗಿರ್ತಕ್ಕಂಥದ್ದು. ಗ್ರಹ ನಕ್ಷತ್ರಗಳು ಸರಿ ಇಲ್ಲ ಅಂದಾಗ ಇಂಥ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಇದಕ್ಕೆ ನೀವು ಸಾಧ್ಯವಾದಷ್ಟು ಶನಿವಾರದತ್ತು ಒಂದು 9 ಶನಿವಾರ ಶನೇಶ್ವರನ ಪ್ರಾರ್ಥನೆ ಮಾಡಿ. ಹಾಗೆ 4 ಸೋಮವಾರ ಒಂದಿಷ್ಟು ಹಾಲು ಅಕ್ಕಿನ ಯಾವ್ದಾದ್ರು ಒಂದು ಶಿವಾಲಯಕ್ಕೆ, ಅಕ್ಕಿನೋ ಭತ್ತನೋ ಇಂಥದ್ದನ್ನ ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ. ಇದರಿಂದಲೂ ಸಾಕಷ್ಟು ಅನುಕೂಲತೆ ಆಗುತ್ತೆ. ಅವ್ರಿಗೆ ಒಂದ್ ದೇವ್ರ ಮೇಲೂ ಭಕ್ತಿ ಇಲ್ಲ ಗುರುಜಿ. ಮನೇಲಿ ಒಂದು ಪೂಜೆ ಪುನಸ್ಕಾರ ಅನ್ನೋದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಇಲ್ಲಮ್ಮ, ಅವ್ರು ಮಾಡಿದ್ರು ಬೇಡ, ಅವ್ರು ಮಾಡೋದು ಬೇಡ, ನೀನಾದ್ರೂ ಮಾಡ್ತಾ ನಿನ್ ಸಂಸಾರ ಚೆನ್ನಾಗಿರ್ಲಿಕ್ಕೋಸ್ಕರ ನೀನ್ ಮಾಡು, ಖಂಡಿತ ಒಳ್ಳೆ ಯಶಸ್ಸನ್ನ ಕಾಣ್ತೆ ತಾಯಿ. ಗುರುಜಿ, ಶನೇಶ್ವರ ದೇವಸ್ಥಾನ ಶನಿವಾರ ಹೋಗೋದು ಗುರುಜಿ? ಶನಿವಾರ ಶನೇಶ್ವರನ ಮಾಡಿ, ಸೋಮವಾರ ದಿವಸ ಶಿವಾಲಯದಲ್ಲಿ ಅಕ್ಕಿ ಮತ್ತು ಹಾಲು ಕೊಡಿ. ಒಳ್ಳೇದಾಗ್ಲಿಮ್ಮ. ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ, ಕಾಲ ಎಷ್ಟೇ ಬದಲಾಗಿದೆ ಅಂತ ಅಂದ್ಕೊಂಡ್ರು, ನಾವು ಎಷ್ಟೇ ಆಧುನಿಕ ಯುಗದಲ್ಲಿ ಇದ್ದೀವಿ ಅಂತ ಅಂದ್ರೂ, ಜ್ವಲಂತ ಸಮಸ್ಯೆ ಆಗಿರುವಂತಹ ಬಾಲ್ಯ ವಿವಾಹದ ಕುರಿತಾಗಿ ಒಂದು ಪತ್ರ ಬಂದಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಪತ್ರವನ್ನು ಓದೋಣ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ, ಈ ಪತ್ರವನ್ನು ಮೈಸೂರಿನಿಂದ ನಾಗರತ್ನ ಅವರು ಬರೆದಿದ್ದಾರೆ. ಗುರುಜಿ, ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಮಾತನಾಡೋದಕ್ಕೆ 3-4 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೇನೆ, ಆದರೆ ಲೈನ್ ಸಿಗ್ತಾ ಇಲ್ಲ. ನನಗೀಗ ಸುಮಾರು 50 ವರ್ಷಗಳು, ಸರಿಯಾದ ಹುಟ್ಟಿದ ದಿನಾಂಕ ಕೂಡ ತಿಳಿದಿಲ್ಲ. ಹಾಗಾಗಿ ಈ ವಯಸ್ಸಲ್ಲಿ ಭವಿಷ್ಯ ಕೇಳಬಹುದೋ ಅಥವಾ ಕೇಳಬಾರ್ದೋ ಅದೋ ಕೂಡ ನನಗೆ ಗೊತ್ತಿಲ್ಲ. ನನ್ನ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಗುರುಜಿ, ನನಗೆ ಬಾಲ್ಯ ವಿವಾಹ ಆಗಿತ್ತು. ಆಗ ನನಗೇನೂ ತಿಳಿದಿರಲಿಲ್ಲ. ಕಾರಣಾಂತರಗಳಿಂದ ಅದು ಸರಿಗುಡದೆ ವಿಚ್ಛೇದನ ಕೂಡ ಆಯಿತು. ನಂತರದ ವರ್ಷಗಳಲ್ಲಿ ನನಗೆ ಇನ್ನೊಂದು ಮದುವೆ ಕೂಡ ಆಯಿತು. ಮದುವೆ ಪ್ರಸ್ತಾಪ ಮಾಡಿದ್ರು, ನನ್ನ ತಾಯಿಗೂ ತುಂಬ ಸಂತೋಷ ಆಯಿತು. ಮನೆಯವರೆಲ್ಲ ಒಪ್ಪಿ ವರೋಪಚಾರದೊಂದಿಗೆ ಮದುವೆ ಕೂಡ ಮಾಡಿಕೊಟ್ರು. ಆದರೆ ನಂತರ ಮದುವೆ ಆದ 3ನೇ ದಿನಕ್ಕೆ ಕಿರಿಕಿರಿ ಕಿರುಕುಳ ಎಲ್ಲ ಶುರುವಾಯಿತು. ನನ್ನ ಹೆಸರಿನಲ್ಲಿ ಒಂದು ಪುಟ್ಟ ಮನೆ ಇತ್ತು, ಅದು ಅವ್ರಿಗೆ ಬೇಕಾಗಿತ್ತು. ಆ ಮನೆಯಲ್ಲಿ ನನ್ನ ತಾಯಿ ವಾಸ ಮಾಡ್ತಾ ಇದ್ರು ಕೂಡ ನನಗೆ ಹಿಂಸೆ ಮಾಡಿ ಮನೆ ಬೇಕು ಅಂತ ತುಂಬ ಹಿಂಸೆ ಮಾಡ್ತಾ ಇದ್ರು. ನನಗೆ ತಂದೆ ಇಲ್ಲ, ತುಂಬ ತೊಂದರೆ ಕೊಟ್ಟರು ಗುರುಜಿ. ಇವರ ವರ್ತನೆಯನ್ನು ಖಂಡಿಸೋರೇ ಯಾರೂ ಇರಲಿಲ್ಲ. ನನ್ನ ಮದುವೆಯಾದ 28ನೇ ದಿನಕ್ಕೆ ಮದುವೆಯಿಂದ ಹೊರ ಹಾಕಿದವರು ಮತ್ತೆ ನನ್ನ ಮನೆಗೆ ಸೇರಿಸಲೇ ಇಲ್ಲ. 2ನೇ ತಿಂಗಳಲ್ಲಿ 2ನೇ ಮದುವೆ ಆದರೂ ಅವರು ಈ ವಿಷಯವನ್ನು, ಅಂದರೆ ಮೊದಲೇ ನಾನು ಮದುವೆ ಆಗಿದ್ದಂಥ ವಿಷಯವನ್ನು ಮುಚ್ಚಿಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ಕೇಸ್ ನಡೆಸಿ ವಿಚ್ಛೇದನ ಕೂಡ ಪಡೆದುಕೊಂಡ್ರು. ನಾನು ಯಾವುದೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ದೀನಿ, ಆದರೆ ಆ ಜಾಗದಲ್ಲೂ ಕೂಡ ನನಗೆ ತುಂಬ ತೊಂದರೆ ಕೊಡ್ತಾರೆ. ಎರಡನೇ ಗಂಡ ಕೂಡ ನನ್ನನ್ನು ತುಂಬ ಕೀಳಾಗಿ ನೋಡಿ ಅವರು ಕೂಡ ಮನೆ ಹತ್ರ ಬಂದು ಹಿಂಸೆ ಮಾಡ್ತಾರೆ. ನನಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ನನ್ನ ತಾಯಿಗೆ 70 ವರ್ಷಗಳು, ಅವರನ್ನು ಹೇಗೆ ನೋಡ್ಕೊಳ್ಳೋದು, ನನ್ನನ್ನು ನಾನು ನೋಡ್ಕೊಳ್ಳೋದೇ ಕಷ್ಟ ಆಗಿದೆ. ನನ್ನ ಮುಂದಿನ ಜೀವನ ಹೇಗೆ ಅನ್ನೋ ಭಯ ಕಾಡ್ತಾ ಇದೆ. ನಾನು ಏನು ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಒಂದು ಹೆಣ್ಣು ಮಗಳು
ಬಾಲ್ಯದಿಂದಲೂ ಸಮಸ್ಯೆ, ಆಗ ಬಾಲ್ಯ ವಿವಾಹ, ಅದಾದ ನಂತರ ಜೀವನಕ್ಕೆ ಮತ್ತೊಂದು ಉಪಾಯ. ಇಲ್ಲಿ ಒಂದು ವಿಚಾರ, ಇವರು ಬರೆದಂತಹ ಕಾಗದದಲ್ಲಿ ಇವತ್ತಿನ ನನ್ನ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಈ ಒಂದು ವಿಚಾರವನ್ನು ಭಾಳ ಕಿವಿಗೊಟ್ಟು ಆಲಿಸ್ಬೇಕು. ನೀವು ಇವರು ಈ ಸಮಸ್ಯೆಗಳಿಗೆ ಪರಿಹಾರ ಎಂಬತಕ್ಕಂಥದ್ದನ್ನು ಇವತ್ತಿನ ಸಮಯದಲ್ಲಿ ನಾನು ಕೊಡಲಿಕ್ಕೆ ಆಗದಿದ್ದರೂ ನಾಳೆ ಖಂಡಿತ ಈ ಕಾಗದ ನಾನು ತೆಗೆದುಕೊಳ್ತೇನೆ, ಪುನಃ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಆದರೆ ಈ ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಅವರೇ ಸ್ವತಃ ಬರೆದಿರ್ತಕ್ಕಂಥ ಕಾಗದದಲ್ಲಿ, ಇದು ಪ್ರತಿಯೊಬ್ಬ ತಂದೆ ತಾಯಿನೂ ಆಲೋಚನೆ ಮಾಡಬೇಕು. ನಾನು ಯಾಕೆ ಈ ವಿಚಾರವನ್ನು ಸ್ಪಷ್ಟೀಕರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಮದುವೆ ಮಾಡಿಕೊಟ್ಟು ಆದ ನಂತರ ಆ ಮಕ್ಕಳನ್ನು ಸಾಧ್ಯವಾದಷ್ಟು ಒಳ್ಳೆ ಮನೆಗೆ ಕೊಡಬೇಕು, ಒಳ್ಳೆ ಮನೆಯಲ್ಲಿ ಅವರ ದಾಂಪತ್ಯಕ್ಕೆ ಅನುಯಾಗಿರಬೇಕು, ಮತ್ತು ಯಾವುದೇ ಕಾರಣಕ್ಕೂ ಸಹಿತ ಆ ಬಿರುಕು ಬಿಡಿಸಬಾರ್ದು. ಬಿಡಿಸೋ ಅಂಥ ಕಾಲ ಬಂದು ಸಹಿತ ಅದನ್ನು ಜೋಡಿಸೋಕ್ಕೆ ಪ್ರಯತ್ನಿಸಬೇಕಿವನ್ನ ಬಿಡಿಸಬಾರ್ದು. ಒಮ್ಮೆ ಡೈವರ್ಸ್ ಆಗಿ ಇನ್ನೊಂದು ಮದುವೆ ಆದರೆ ಅದು ಎರಡನೇದು ಅಂತ ಅನಿಸುತ್ತೆ. ಆಕೆ ಅವರು ಬಾಯಲ್ಲಿ ಆ ಎರಡನೇ ಗಂಡ ಅಂತ ಹೇಳಿದಾಗ ಆ ನೋವು ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಕಷ್ಟನೋ ಸುಖನೋ ನಾವು ಮೊದಲು ನೋಡಬೇಕಾದ್ದನ್ನು ಸಮಂಜಸವಾಗಿ ಒಳ್ಳೆಯದನ್ನು ನೋಡಿ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ, ಒಳ್ಳೆ ಸಂಸಾರಕ್ಕೆ ಮನೆ ಮಕ್ಕಳನ್ನು ಕೊಟ್ಟು ಅಲ್ಲಿ ಚೆನ್ನಾಗಿರಲಿಕ್ಕೆ ನಾವು ಪ್ರಯತ್ನಿಸಬೇಕು. ಮದುವೆ ವಿಚಾರದಲ್ಲಿ ದುರುಕಬೇಡಿ, ಆ ಮಕ್ಕಳ ಜೀವನ ಹಾಳು ಮಾಡೋದು ಬೇಡ, ಒಳ್ಳೆಯದಾಗಲಿ. ಗುರುಜಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ನೀಡಿದರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ. ವೀಕ್ಷಕರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.